ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೋತಾ ಪ್ರೇಕ್ಷಕರೆಲ್ಲರಿಗೂ ದಿನಕರ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ವಾಗತ. ದಿಲ್ಲಿ ನಗರ ಕನ್ನಡ ಕಲಾವಿದರ ರಂಗ ದಿನಕರದ ಈ ಹಿಂದಿನ ಕಾರ್ಯಕ್ರಮಗಳಂತೆ ಇಂದಿನ ಕಾರ್ಯಕ್ರಮವೂ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ವಿಷಯ ಜಾನಪದಕ್ಕೂ ನಾಟಕ ರಂಗಕ್ಕೂ ಇರುವಂತಹ ನಂಟು. ನಮ್ಮ ನಾಡು ಜಾನಪದ ಕಲೆಗಳ ಬೀಡು. ಕರ್ನಾಟಕದ ಉದ್ದಗಲವು ಸಮೃದ್ಧ ಜಾನಪದ ಕಲಾ ಪ್ರಾಕಾರಗಳಿಂದ ವರ್ಣರಂಜಿತವಾಗಿದೆ. ಇಂದಿನ ಎಲ್ಲಾ ಕವಿಗಳ ಕೃತಿಗೆ ಜನವಾಣಿಯೇ ಬೇರು. ಕವಿತ್ವ ಇನ್ನೂ ಶೈಶವಾವಸ್ಥೆಯಲ್ಲಿದ್ದಾಗ ಅಥವಾ ಇನ್ನೂ ಹುಟ್ಟಿಯೇ ಇಲ್ಲದಿದ್ದಾಗ ಹಳ್ಳಿಗಳಲ್ಲಿ, ಹೊಲದ ಕಣದಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ, ಸುಖ ದುಃಖದ ಸಮಯದಲ್ಲಿ ಜನರು ತಮ್ಮ ರಸ ಭಾವಗಳನ್ನು ಹಾಡಿ ಕುಣಿಯುತ್ತಿದ್ದರೆ ಅವರ ಹೆಜ್ಜೆಗಳೇ ತಾಳಗಳಾದವು. ಕೊಯ್ಲು, ಕುಡಿತ, ಬೇಟೆ, ಮದುವೆ, ಹೋರಾಟದಲ್ಲಿ ಗೆಲುವು ಸೋಲು, ಜೀವನದ ಕಷ್ಟ ಸುಖ, ಸಾವು ನೋವು, ದೇವರ ಪ್ರಾರ್ಥನೆ, ಇಂತಹ ವಿಷಯಗಳ ಮೇಲೆ ತಾವೇ ಕಟ್ಟಿ ಹಾಡ್ತಿದ್ರು. ಕೆಲಸದ ಬಳಲಿಕೆ ಮರೆಯೋದಕ್ಕೆ, ಮಗುವನ್ನ ತೂಗುವಾಗ, ಭಾರ ಎತ್ತುವಾಗ, ದೋಣಿ ನಡೆಸುವಾಗ, ಬಂಡಿ ಹೊಡೆಯುವಾಗ, ಭತ್ತ ಕುಟ್ಟುವಾಗ, ಏಳುವ ಉಸಿರಿಗೆ ತಕ್ಕಂತೆ ರಾಗ ಹೊಂದಿಸುತ್ತಾ ತಮ್ಮ ಭಾವನೆಗಳನ್ನ ಪ್ರಕಟಿಸುತ್ತಾ ಜನಸಾಮಾನ್ಯರು ಹುಟ್ಟಿಸಿದ ಈ ಹಾಡುಗಳು, ಕುಣಿತಗಳು ಸಾವಿರ ಸಾವಿರ ವರ್ಷಗಳ ನಂತರವೂ ಒಂದಿಲ್ಲೊಂದು ರೀತಿಯಲ್ಲಿ ಪ್ರಚಲಿತವಾಗಿವೆ. ಅಷ್ಟರ ಮಟ್ಟಿಗೆ ಜಾನಪದ ಕಲೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಈ ಕಲೆ ನಾಟಕದ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನ ಬೀರಿದೆ ಅನ್ನೋದನ್ನ ನಾವಿವತ್ತು ಚರ್ಚೆ ಮಾಡೋದಿದ್ದೀವಿ. ನಮ್ಮ ಇಂದಿನ ಸಂವಾದದ ಚುಕ್ಕಾಣಿಯಾಗಿ ಈಗ ನಮ್ಮ ಜೊತೆ ಇದ್ದಾರೆ ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್. ಇವರ ಪರಿಚಯ ಯಾರಿಗಿಲ್ಲ ಹೇಳಿ? ಗೋಲ್ಡನ್ ಪೀರಿಯಡ್ ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ MA ಪದವಿ ಪಡೆದಂತಹ ಇವರು ಬನಹಟ್ಟಿಯ SRA ಪದವಿ ಪೂರ್ವ ಕಾಲೇಜಿನಲ್ಲಿ 1974 ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ನಿವೃತ್ತರಾದವರು. ತಮ್ಮ ಸಾರಸ್ವತ ಲೋಕದಲ್ಲಿ ವಿಹರಿಸುತ್ತಾ ಇವರು ಸುಮಾರು 65 ನಾಟಕಗಳನ್ನು, ಜೀವನ ಚರಿತ್ರೆ ಗ್ರಂಥಗಳನ್ನು, 8 ಹೆಚ್ಚು ಕಾವ್ಯಕೃತಿಗಳನ್ನು, 4 ಕಥೆಗಳನ್ನು ಬರೆದಿದ್ದಾರೆ. ಅನೇಕ ಪುಸ್ತಕಗಳಿಗೆ ಸಂಪಾದಕರಾಗಿ ಕೆಲಸ ಮಾಡಿದ ಇವರಿಗೆ ಪ್ರಶಸ್ತಿಗಳ ಸುರಿಮಳೆಯೇ ಸಂದಿದೆ. ಈ ಕುಣ್ಣೂರ ಚಿನ್ನುಮಾಯಿಯ ವರಪುತ್ರನನ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಲಾರತ್ನ ಪ್ರಶಸ್ತಿ, ಅಖಿಲ ಭಾರತ ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಚನಾ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕಾರ, ಇಂಟರ್ನ್ಯಾಷನಲ್ ಬಯೋಗ್ರಫಿ ಅಸೋಸಿಯೇಷನ್ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಮ್ಯಾನ್ ಆಫ್ ದ ಇಯರ್ 1996 ಅವಾರ್ಡ್, ಡಾಕ್ಟರ್ ಸಿಂಪಿ ಲಿಂಗಣ್ಣ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ, ಹೀಗೆ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಎಲ್ಲಾ ಕಡೆ ಪೊಲೀಸರಿದ್ದಾರೆ, ಆದ್ರೆ ನಮಗೆ ಪೊಲೀಸ್ ಪಾಟೀಲ್ರೇ ಬೇಕು ಅಂತ ಹುಡುಕೊಂಡು ಬಂದ ಆ ಪ್ರಶಸ್ತಿಗಳ ಗೌರವಕ್ಕೆ ಚ್ಯುತಿ ಆಗದಂತೆ ಶ್ರೀ ಬಾಪುಗೌಡ ಪೊಲೀಸ್ ಪಾಟೀಲರು ಬನಹಟ್ಟಿಯಲ್ಲಿ ನೆಲೆಯೂರಿ ಇನ್ನೂ ತಮ್ಮ ಸಾಹಿತ್ಯ ಕೃತಿಯನ್ನ ಮುಂದುವರಿಸಿದ್ದಾರೆ. ಇವರು ಒಂದ್ ರೀತಿಯಲ್ಲಿ ಆಲ್ ಇನ್ ಒನ್ ಪ್ಯಾಕೇಜ್. ಯಾಕೆ ಅಂತ ಕೇಳ್ತೀರಾ? ನಿಮಗೆ ತಿಳಿಯುತ್ತೆ ಇವರ ಜೊತೆ ಸಂವಾದ ಮಾಡುವಾಗ. ಶ್ರೀ ಪೊಲೀಸ್ ಪಾಟೀಲ್ರವರೇ, ತಮ್ಮನ್ನ ಇಂದಿನ ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ನಮ್ಮನ್ನ ನಾವು ಗೌರವಿಸಿಕೊಂಡಂತೆ ಅನಿಸ್ತಾ ಇದೆ. ತಮಗೆ ದಿನಕರ ಫೌಂಡೇಶನ್ ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ. ಶ್ರೀಯುತರೊಂದಿಗೆ ಸಂವಾದವನ್ನ ನಡೆಸಿಕೊಡುವವರು ನಮ್ಮ ಹಿರಿಯ ರಂಗಕರ್ಮಿ ಶ್ರೀ ಶಿವಾನಂದ ಇಂಗ್ಲೇಶ್ವರ್ ಅವರು. ಏತನ್ಮಧ್ಯೆ ದಿನಕರದ ಕಲಾವಿದರು ಕೂಡ ತಮ್ಮ ಪ್ರಸ್ತುತಿಯನ್ನ ಆಗಾಗ ನಿಮ್ಮ ಮುಂದೆ ಇಡಲಿದ್ದಾರೆ. ನಿಮ್ಮನ್ನು ಜಾನಪದದ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಒಂದು ನಾಂದಿ ಹಾಡಿನ ಮೂಲಕ. ಇಲ್ಲಿ ಹಾಡಿಗೆ ಸಾಥ್ ಕೊಡುವಂತಹ ಕಲಾವಿದರು ಅಂದ್ರೆ ಶ್ರೀಶೈಲ ಹಲಿಯಾಳ ಹಾರ್ಮೋನಿಯಂನಲ್ಲಿ, ಸಲೀಂ ಹನಗಂಡಿ ಧೋಲ್ಕಿಯಲ್ಲಿ, ಚೆನ್ನಪ್ಪ ಮುಚ್ಚಳ್ಳಿ ತಾಳದಲ್ಲಿ. ಈಗ ನಾಂದಿ ಪದವನ್ನ ಶುರು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಆರಂಭ ನಾಂದಿ ಹಾಡಿನೊಂದಿಗೆ. ನಮಸ್ಕಾರ. ಇದು ಜನಪದದ ಕಾರ್ಯಕ್ರಮ ಆಗಿರೋದ್ರಿಂದ, ರಂಗಭೂಮಿ ಮತ್ತು ಜಾನಪದ ಇದಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ನಾನು ನನ್ನ ರಾಯ ನನ್ನ ಮೇಲೆ ಸಿಟ್ಟೇನೆ ಅನ್ನುವಂತ ನಾಟಕದ ನಾಂದಿಯಾಗಿ ಇದನ್ನ ನಾನು ಬಳಸಿಕೊಂಡಿದ್ದೆ ಅನ್ನೋ ಕಾರಣಕ್ಕಾಗಿ ಇವತ್ತು ತಮ್ಮ ಜೊತೆಗೆ
ಅದನ್ನ ನಾನು ಹಂಚಿಕೊಳ್ತಾ ಇದ್ದೇನೆ. ಕುಂತನಿಂತ ಮಂದಿ ಎಲ್ಲ ಚಿತ್ತ ಕೊಟ್ಟ ಕೇಳ್ರಿ ನೀವು, 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 ಚಿತ್ತ ಕೊಟ್ಟ ಕೇಳ್ರಿ ನೀವು, ಮಹನೀಯರಾಯ ಎಲ್ಲ ಬಲ್ಲವರ, ಚಿತ್ತ ಕೊಟ್ಟ ಕೇಳ್ರಿ ನೀವು, ಮಹನೀಯರಾಯ ಎಲ್ಲ ಬಲ್ಲವರ, ಹುಲಿ ಕರಡಿ ಹುಲಿ ಕರಡಿ ಆಟಲ್ಲ, ಅದಕ್ಕಿಂತ ಹೆಚ್ಚಿನ ಮಜಬೂರ ಏ, ಅದಕ್ಕಿಂತ ಹೆಚ್ಚಿನ ಮಜಬೂರ ಪ್ರೇಮಂದ ಜೀವಲ್ಲ ದೇವರಿಗಿಂತ ಹೆಚ್ಚಂತ, ಪ್ರೇಮಂದ ಜೀವಲ್ಲಿಂತ ಹೆಚ್ಚಂತ, ಜಗಕ್ಕೆಲ್ಲ ತೋರಿದ ಸೋದರರ ಕಟಿ ಕೇಳಿಯ ಲಕ್ಷ್ಮಣರ ಕೇಳಿ ಹೊಳಿ ದಂಡಿ ಮಾಲ ಬೆಳೆದ ನಿಂತ ಅವ್ರಿ ಸಾಲ, ಕೇಳಿ ಹೊಳಿ ದಂಡಿ ಮಾಲ ಬೆಳೆದ ನಿಂತ ಅವ್ರಿ ಸಾಲ, ಕೇಳಿ ಹೊಳಿ ದಂಡಿ ಮಾಲ ಬೆಳೆದ ನಿಂತ ಅವ್ರಿ ಸಾಲ, ಹೂ ಬೆಟ್ಟ ನಗ ಕತ್ತಿ ಕೊಲು ಕೋಲ ಆ ನಿಂತು ನೋಡದೆ ಸೇರಿ ಅಚ್ಚಿ ದಂಡಿಗೆ ಹೊಸಳ್ಳಿ ಇಚ್ಚಿ ದಂಡಿ ಹಾಲಳ್ಳಿ ಅಚ್ಚಿ ದಂಡಿಗೆ ಹೊಸಳ್ಳಿ ಇಚ್ಚಿ ದಂಡಿಗೆ ಹಾಲಳ್ಳಿ ಹಾಲಳ್ಳಿ ಒಳಗ ಒಬ್ಬ ಗೌಡನ ಪರ್ವತ ಗೌಡನ ಎಂಬುದು ಅವನ ಹೆಸರಾಗಿ ಊರಿಗೆ ಬಂದ ಹೊಸ ಮಾಲ ಕಿತ್ತಿ ಏರಬೇಕ ಅವನ ಮಂಚ, ಊರಿಗೆ ಬಂದ ಹೊಸ ಮಾಲ ಕಿತ್ತಿ ಏರಬೇಕ ಅವನ ಮಂಚ, ನಂಬು ಅಡವ ಅವನ ಕೆಟ್ಟ ಸಾಧನ ಊರ ತುಂಬನೆ ಒಳಗೆ ಮಾಡಿಯಲ್ಲಿ ಹೊಸ ಮಾಲ್ಗಿತ್ತಿ ಹೆಣ್ಣಂದ್ರ ಬಲಲಂತೆ, ಮಲೇರಿಯಲ್ಲಿ ಹೊಸ ಮಾಲ್ಗಿತ್ತಿ ಹೆಣ್ಣಂದ್ರ ಬಲಲಂತೆ, ಮಾಡಬೇಕ ತೋಟದ ಮನೆ ಸಿಂಗಾರ ಒಳ್ಳೆ ತಯ್ಯಾರ ಗಂಡರಾಯ ಸಂಡ ನಂಗ ಕಳಿಸಿ ಹರಕಿ ತೀರಿಸಬೇಕ, ಗಂಡರಾಯ ಸಂಡ ನಂಗ ಕಳಿಸಿ ಹರಕಿ ತೀರಿಸಬೇಕ, ಗೌಡದೇವಗೆ ಸಲ್ಲಬೇಕು ನೈವೇದ್ಯ ಕಪ್ಪೆ ಅವ ತಿನ್ನಬೇಕು ಆಮೇ ಇದನ್ನು ಕೇಳಿ ತಮ್ಮ ಲಕ್ಷ್ಮಿ ಏನಂತ ತಮ್ಮ ಲಕ್ಷ್ಮಿ ಮೈಯೆಲ್ಲ ಕಿಡಿ ಬೆಂಕಿ ಕಾರಿದಾನ, ತಮ್ಮ ಲಕ್ಷ್ಮಿ ಮೈಯೆಲ್ಲ ಕಿಡಿ ಬೆಂಕಿ ಕಾರಿದಾನ, ಹಾಗೆ ದಾನೋ ಗತ ಸರ್ವ ತಾನೇ ತಾನ ಊರದ ಊರಾಗಿರಂಗಿಲ್ಲ ಮೆರದ ಕೇರಾಗಿರಂಗಿಲ್ಲ, ಊರದ ಊರಾಗಿರಂಗಿಲ್ಲ ಮೆರದ ಕೇರಾಗಿರಂಗಿಲ್ಲ, ಮಾಡ್ತೀರವನು ಒರಣಿಗೆ ಮಂಗಳಾರತಿ ಎತ್ತರಕ್ಕೆ ಇವತ್ತವನ ಕೆಟ್ಟ ಪಲ್ಲಕ್ಕೆ ಹೆಂಗಾಗಿರೋಣಗ ಹುಡುಗ ಏನಂತಾನ ಏನಂತಾನೆ ಸೊಕ್ಕಿನ ಕುನ್ನಿ ಲಕ್ಷ್ಮಿ ಅನ್ನ ಎಳೆದು ತಂದೆ ಒಗಿಬೇಕ,
ಸೊಕ್ಕಿನ ಕೊನ್ನು ಲಕ್ಷ್ಮಣ ಸಣ್ಣ ಒಯ್ಯಬೇಕ ಸೊಕ್ಕಿನ ಕೊನ್ನಿ ಲಕ್ಷ್ಮಣ ಸಣ್ಣ ಒಯ್ಯಬೇಕ ಇಲ್ಲಬೇಕ ಆಗತೇನೆ ಯಾರು ಭದ್ರನ ಇಲ್ಲಬೇಕ ಆಗತೇನೆ ಯಾರು ಭದ್ರನ ಮೂಡಲಾರಿ ಒದಕ್ಕ ಮೊದಲ ಕೆಲಸ ಎಲ್ಲ ಮುಗಿಬೇಕ ಮೂಡಲಾರಿ ಒದಕ್ಕ ಮೊದಲ ಕೆಲಸ ಎಲ್ಲ ಮುಗಿಬೇಕ ಕಟ್ಟಬೇಕ ಒಣನಾಗಿಸಿ ಬಾಗಲ ಮತ್ತೆ ಹೇಳ್ತಾರೆ ಗೌಡ ಏನ್ ಹೇಳ್ತಾರೆ ಊರಿಗೂರ ಹುಚ್ಚತ್ತು ಓಡಿ ಬಂದು ಸೇರಬೇಕ ಊರಿಗೂರ ಹುಚ್ಚತ್ತು ಓಡಿ ಬಂದು ಸೇರಬೇಕ ಬೇವೂರ ಅಗಸಿ ಬಾಗಲ ಮುಂದ ಹೊತ್ತ ಹೊಂಡಕ ಗೌಡ ನೆದ್ರೆ ಹಾಕೊಂಡ್ರೆ ಏನಾದಿತ್ತೇನಿಲ್ಲ ಗೌಡ ನೆದ್ರೆ ಹಾಕೊಂಡ್ರೆ ಏನಾದಿತ್ತೇನಿಲ್ಲ ಗೌಡನದ್ರ ಹಾಕೊಂಡ್ರೆ ಏನಾಗುತ್ತೇನಿಲ್ಲ ಅಂಬುದನ್ನು ಸರ್ವರು ತಿಳಿದೇಕ ಅಂತ ನಿಂತ ಮಂದಿ ಎಲ್ಲ ಚಿಂತ ಕೊಟ್ಟ ಕೇಳಿ ನೇಮ ಅಂತ ನಿಂತ ಮಂದಿ ಎಲ್ಲ ಚಿಂತ ಕೊಟ್ಟ ಕೇಳಿ ಅಂತ ನಿಂತ ಮಂದಿ ಎಲ್ಲ ಚಿಂತ ಕೊಟ್ಟ ಕೇಳಿ ನೇಮ ಚಿಂತ ಕೊಟ್ಟ ಕೇಳಿ ನೇಮ ಮಹನೀಯರಾಗಲ್ಲ ಬಲ್ಲವರ ಇದಕ್ಕೆ ಹೇಳಿದ್ದು ನಾನು ಇವರು ಆಲ್ ಇನ್ ಒನ್ ಪ್ಯಾಕೇಜ್ ಅಂತ ಇವರು ಹಾಡನ್ನು ಹಾಡ್ತಾರೆ ಅಷ್ಟೇ ಅದ್ಭುತವಾಗಿ ಜನಪದದ ವಿಷಯದಲ್ಲಿ ಅಥೆಂಟಿಕ್ ಆಗಿ ಮಾತಾಡ್ತಾರೆ ವಂಡರ್ಫುಲ್ ಸರ್ ನಿಮಗೂ ನಿಮ್ಮ ಸಹ ಕಲಾವಿದರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಈಗ ಈ ಪದದ ಮೂಲಕ ಒಂದು ಅದ್ಭುತವಾದ ಲೋಕಕ್ಕೆ ನೀವು ನಾಂದಿಯನ್ನೇ ಹಾಡಿದಿರಿ ಥ್ಯಾಂಕ್ ಯು ಈಗ ಈ ಜನಪದ ಲೋಕ ಬೆಳಿಗ್ಗಿಂದ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಮತ್ತೆ ಬೆಳಗು ಈ ತರ 24 ಗಂಟೆಯೂ ಕೂಡ ನಡೀತಾ ಇರುವಂತಹ ಪ್ರಕ್ರಿಯೆಯನ್ನ ತನ್ನೊಳಗೆ ಅಳವಡಿಸಿಕೊಂಡು ಬೆಳೆದಂತಹ ಒಂದು ಕಲೆ ಮುಂಜಾನೆ ಸಮಯದಲ್ಲಿ ನೀರವ ಮೌನದ ಹಿನ್ನೆಲೆಯಲ್ಲಿ ಮಂದ್ರ ಷಡ್ಜ ಸ್ವರದಲ್ಲಿ ಬೀಸುವಕಲ್ಲು ತಿರುಗ್ತಾ ಇದ್ರೆ ಅದರ ಸ್ವರಕ್ಕೆ ಸ್ವರ ಸೇರಿಸಿ ಗರತಿಯೊಬ್ಬಳು ಹಾಡಿದಾಗ ಅದರ ಸ್ವಾದವೇ ನಮ್ಮನ್ನ ಬೇರೊಂದು ಲೋಕಕ್ಕೆ ಕೊಂಡೊಯ್ಯುವುದರಲ್ಲಿ ಸಂಶಯನೇ ಇಲ್ಲ ಅಂತ ಒಂದು ಲೋಕಕ್ಕೆ ಈಗ ಹೋಗೋಣ ಈಗ ಬೀಸೋ ಕಲ್ಲು ಪದದ ಮೂಲಕ ಹಾಡುವವರು ಮೊದಲು ದೆಹಲಿಯಲ್ಲಿ ಇತ್ತು ಕನ್ನಡ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಇತ್ತು ಈಗ ಚೆನ್ನೈನಲ್ಲಿ ಇರುವಂತಹ ಶ್ರೀಮತಿ ಹೇಮಲತಾ ಗುಡ್ಡೇಗೌಡರು ಹೇಮಲತಾ ಎಲ್ರಿಗೂ ನಮಸ್ಕಾರ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ವನ್ನು ಕಟ್ಟುವರು ಉಡಿಯೊಳಗ ವನ್ನು ಕಟ್ಟುವರು ಉಡಿಯೊಳಗ ನನಗೆ ಯಾರಿಲ್ಲ ಅಂತ ಮನದಾಗ ಮರುಗಿದರ ಪರನಾಡಲೊಬ್ಬ ಪತಿ ಸೂರ್ಯ ಪರನಾಡಲೊಬ್ಬ ಪತಿ ಸೂರ್ಯ ಪರನಾಡಲೊಬ್ಬ ಪತಿ ಸೂರ್ಯ ನನ್ನ ಬಿದಿಗೆ ಚಂದ್ರ ಮಾವುದೀಶನ ಬಿದಿಗೆ ಚಂದ್ರ ಮಾವುದೀಶನ ಮನೆಯ ಹಿಂದಿನ ಮಾವು ನೆನೆದಾರೆ ಗಮ್ಮೆಂದು ನೆನೆದಂಗೆ ಬಂದ ನನ್ನ ಅಣ್ಣ ನೆನೆದಂಗೆ ಬಂದ ನನ್ನ ಅಣ್ಣ ನೆನೆದಂಗೆ ಬಂದ ನನ್ನ ಅಣ್ಣ ಬಾಳಿಯ ಗೊನೆಹಂಗ ತುಳ ತಿರುಭೂತ ಗೊನೆಹಂಗ ತುಳ ತಿರುಭೂತ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರನನ್ನ ತಮ್ಮ ಬರುವಾಗ ದೊರನನ್ನ ತಮ್ಮ ಬರುವಾಗ ದೊರನನ್ನ ತಮ್ಮ ಬರುವಾಗ
ಕೊನೆಬಾಗಿ ಹಾಲ ಸುರಿದಾವೋ. ನಮಸ್ಕಾರ. ಇಷ್ಟು ಬೇಗ ಬೀಸಾಗೋಯ್ತನ್ರಿ? ಇನ್ನು ಸ್ವಲ್ಪ ಆಡ್ಬೋದಿತ್ತಲ್ಲ. ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಇಂಪಾಗಿ ಸುಶ್ರಾವ್ಯವಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯಕ್ಕೆ ಬರೋಣ. ಈಗಾಗಲೇ ನಾವು ಹೊಸ್ತಿಲಿಂದ ದಾಟಿ ಒಳಗೆ ಪ್ರವೇಶ ಮಾಡಿದೀವಿ, ನಾಂದಿಪದ ಮತ್ತೆ ಬೀಸೋಕಲ್ಲ ಹಾಡಿನ ಮೂಲಕ. ಸೊ ಈಗ ಇವತ್ತಿನ ವಿಷಯ ರಂಗಭೂಮಿಗೆ ಜಾನಪದದ ಕೊಡುಗೆ. ಈ ವಿಷಯವಾಗಿ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ರೊಂದಿಗೆ ಸಂವಾದವನ್ನ ಪ್ರಾರಂಭಿಸಲಿದ್ದಾರೆ ಶ್ರೀ ಶಿವಾನಂದ ಇಂಗ್ಲೇಶ್ವರ್ ಅವರು. ಓವರ್ ಟು ಯು ಶ್ರೀ ಶಿವಾನಂದ ಇಂಗ್ಲೇಶ್ವರ್. ಹಲೋ. ಓಕೆ, ನಾವು ಹಾಗಾದ್ರೆ ಮೋಸ್ಟ್ ಒಳ್ಳೆಯದೆ, ಟೆಕ್ನಿಕಲ್ ಈ ತರದ್ದೆಲ್ಲ ಕೆಲವು ಪ್ರಾಬ್ಲಮ್ ಆಗುತ್ತೆ ಒಂದೊಂದ್ಸಲ, ಪರವಾಗಿಲ್ಲ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ಒನ್ ಮೋರ್ ಸಾಂಗ್. ಅವರು ಯಾರು ಅಂದ್ರೆ, ಈಗ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಎಂ ಮ್ಯೂಸಿಕ್ ವಿದ್ಯಾರ್ಥಿನಿ ಆಗಿರುವಂತಹ ಡಾಕ್ಟರ್ ಭಾರ್ಗವಿ ಅವರಿಂದ ಒಂದು ಗರತಿ ಹಾಡನ್ನ ಕೇಳೋಣ. ಹಲಸಂಗಿ ಗೆಳೆಯರು ಸಂಪಾದಿಸಿದಂತಹ 800ಕ್ಕೂ ಹೆಚ್ಚು ಗರತಿ ಹಾಡುಗಳ ಸಂಗ್ರಹದಿಂದ ಈ ಹಾಡುಗಳನ್ನ ಆಯ್ದುಕೊಳ್ಳಲಾಗಿದೆ. ಸೊ ಈಗ ನಾವು ಕೇಳೋಣ ಡಾಕ್ಟರ್ ಭಾರ್ಗವಿ ಅವರಿಂದ ಗರತಿ ಹಾಡಿನ ಕೆಲವು ಹಾಡುಗಳನ್ನ. ಎಲ್ಲರಿಗೂ ನಮಸ್ಕಾರ. ಹಡೆದವ್ವ ಇರುವಾಗ ನಡುಮಾನಿ ನನಗಿತ್ತ ಕಡಗದ ಕೈಯ ಸೊಸಿ ಬಂದು ಕಡಗದ ಕೈಯ ಸೊಸಿ ಬಂದು ನಡೆದಾಗ ತುದಿಗಟ್ಟಿ ನನಗ ಎದುರಾತ ತುದಿಗಟ್ಟಿ ನನಗ ಎದುರಾತ ತಂದಿಯ ನೆನೆದಾರ ತಂಗಳು ಬಿಸಿಯಾಯ್ತ ಗಂಗಾದೇವಿ ನನ್ನ ಹಡೆದವ್ವ ಗಂಗಾದೇವಿ ನನ್ನ ಹಡೆದವ್ವನ ನೆನೆದಾರ ಮಾಸಿದ ತಲೆಯು ಮಡಿಯಾತ ಮಾಸಿದ ತಲೆಯು ಮಡಿಯಾತ ನೀರ ಮೇಲೆ ನೀರು ನೀರಾಚೆ ತಾವರೆ ತಾವರೆಯಾಚೆ ತವರೂರ ತಾವರೆಯಾಚೆ ತವರೂರಿಗೆ ಹೋದರ ತಿರುಗಿ ಬರಲೇಕೆ ಮನಸಿಲ್ಲ ತಿರುಗಿ ಬರಲೇಕೆ ಮನಸಿಲ್ಲ ಒಬ್ಬಳಿರುವ ಮನೆಗೆ ಹಬ್ಬದಿರು ಮಲ್ಲಿಗೆ ಒಬ್ಬಳೆ ಕೊಯ್ದು ಮುಡಿಲಾರೆ ಒಬ್ಬಳಿರುವ ಮನೆಗೆ ಹಬ್ಬದಿರು ಮಲ್ಲಿಗೆ ಒಬ್ಬಳೆ ಕೊಯ್ದು ಮುಡಿಲಾರೆ ಒಬ್ಬಳೆ ಕೊಯ್ದು ಮುಡಿಲಾರೆ ಮಲ್ಲಿಗೆ ಒಬ್ಬಳೆ ಕೊಯ್ದು ಮುಡಿಲಾರೆ ಮಲ್ಲಿಗೆ ಹಬ್ಬಲೆ ನನ್ನ ತವರಿಗೆ ಹಬ್ಬಲೆ ನನ್ನ ತವರಿಗೆ ಹಡೆದವ್ವ ಇರುವಾಗ ನಡುಮಾನಿ ನನಗಿತ್ತ ಹಡೆದವ್ವ ಇರುವಾಗ ನಡುಮಾನಿ ನನಗಿತ್ತ ಕಡಗದ ಕೈಯ ಸೊಸಿ ಬಂದು ಕಡಗದ ಕೈಯ ಸೊಸಿ ಬಂದು ನಡೆದಾಗ ಕಡಗದ ಕೈಯ ಸೊಸಿ ಬಂದು ನಡೆದಾಗ
ತುದಿ ಗಟ್ಟಿ ನನಗ ಎದುರಾತ ತುದಿ ಗಟ್ಟಿ ನನಗ ಎದುರಾತ ತುದಿ ಗಟ್ಟಿ ನನಗ ರಾತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ನೈಸ್ ತುಂಬಾ ಇಂಪಾಗಿ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ ಧನ್ಯವಾದಗಳು ಸೊ ಈಗ ನಾವು ಮತ್ತೆ ನಮ್ಮ ಇಂದಿನ ವಿಷಯ ರಂಗಭೂಮಿಗೆ ಜಾನಪದದ ಕೊಡುಗೆ ಈ ವಿಷಯವಾಗಿ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ ರೊಂದಿಗೆ ಸಂವಾದವನ್ನ ಪ್ರಾರಂಭಿಸ್ತಾ ಇದ್ದೀವಿ ಶ್ರೀ ಶಿವಾನಂದ ಇಂಗ್ಲೇಶ್ವರ್ ಅವರು ಈಗ ಆನ್ಲೈನ್ ನಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಓವರ್ ಟು ಯು ಶ್ರೀ ಶಿವಾನಂದ ಇಂಗ್ಲೇಶ್ವರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮ ಪ್ರಾರಂಭ ಮಾಡೋ ಮೊದಲು ನಾವು ಇಲ್ಲಿ ನಮಗೆ ಒಂದು ನಮ್ಮವರೇ ಆದ ಜಯಲಕ್ಷ್ಮಿ ಪಾಟೀಲ್ರು ಬಂದಿದ್ದಾರೆ ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ ಅದರಂತೆ ನಮ್ಮ ವೆಂಕಟಾಚಲ ಹೆಗಡೆ ಅವರು ಎಸ್ ಸಿ ಕುಲಕರ್ಣಿ ಶಿವಾನಂದ ಗುರುದಿನಿ ಹಾಗೂ ಸುಮಾರು ಜನ ನಮ್ಮ ಕಲಾಪ್ರೇಮಿಗಳು ಪ್ರೇಕ್ಷಕರು ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ ಈಗ ಇವತ್ತಿನ ಒಂದು ವಿಷಯದ ಮೇಲೆ ನಾವು ಸಂವಾದವನ್ನು ಶುರು ಮಾಡೋಣ ಪ್ರಾಚೀನ ರಂಗಭೂಮಿ ಅಂದ್ರೆ ಜಾನಪದ ರಂಗಭೂಮಿನೇ ಅದರ ಸ್ವರೂಪ ಸತ್ವ ಮತ್ತು ಪರಿಣಾಮ ಅಗಾಧವಾದದ್ದು ಸರ್ ಈ ವಿಷಯಕ್ಕೆ ತಮ್ಮ ಅನುಭವ ಏನು ಸ್ವಲ್ಪ ತಿಳಿಸ್ತೀರಾ ಶಿವಾನಂದ ಅವರೇ ಪ್ರಾಚೀನ ಅನ್ನುವಂಥದ್ದು ಅದಲ್ಲ ಗೆರಿ ಕುರಿದು ಇಷ್ಟೇ ಅಂತ ಹೇಳಲಿಕ್ಕಾಗದು ಈಗ ಆಗ ಅನ್ಲಿಕ್ಕೆ ನಮಗೆ ಯಾವುದೇ ಪುರಾವೆ ಇಲ್ಲ ದಾಖಲೆಗಳಿಲ್ಲ ಆದ್ರೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಇದರ ಪ್ರಾಚೀನತೆಯನ್ನ ನಾವು ಹುಡುಕ್ತಾ ಹೋದ್ರೆ ಬಹಳ ಹಿಂದಕ್ಕೆ ಹೋಗ್ತೇವೆ ಕೆನತ್ ಮ್ಯಾಕ್ಗೌನ್ ಅನ್ನುವಂತ ಒಬ್ಬನು ಹೇಳ್ತಾನೆ ಡ್ರಾಮಾ ಅಂಡ್ ಥಿಯೇಟರ್ ಆರ್ ಓಲ್ಡರ್ ದ್ಯಾನ್ ರಿಲಿಜನ್ ಡ್ರಾಮಾ ಅಂಡ್ ಥಿಯೇಟರ್ ಆರ್ ಓಲ್ಡರ್ ದ್ಯಾನ್ ರಿಲಿಜನ್ ದೇ ಬಿಗ್ಯಾನ್ ವಿತ್ ಫಸ್ಟ್ ಮ್ಯಾನ್ ಎಲ್ಲಿಗೆ ಹೋಗ್ತಾನೆ ನೋಡಿ ಅವನು ಫಸ್ಟ್ ಮ್ಯಾನ್ ದೇ ಬಿಗ್ಯಾನ್ ವಿತ್ ಫಸ್ಟ್ ಮ್ಯಾನ್ ಹೂ ಟ್ರೈಡ್ ಟು ಇಮಿಟೇಟ್ ದಿ ಆನಿಮಲ್ಸ್ ಅರೌಂಡ್ ದ ಕ್ಯಾಂಪ್ ಫೈರ್ ಟು ಎನ್ಶೂರ್ ಗುಡ್ ಹಂಟಿಂಗ್ ಸೊ ರಂಗಭೂಮಿಯ ಮೂಲವನ್ನ ಆತ ಅಲ್ಲಿ ಗುರುತಿಸ್ತಾನೆ ಅಂದ್ರೆ ಈ ಭೂಮಿಯ ಮೇಲೆ ಮೊತ್ತ ಮೊದಲಲ್ಲೇ ಮನುಷ್ಯ ತನ್ನ ಉಪಜೀವನಕ್ಕಾಗಿ ಈ ನಾಟಕ ರಂಗಭೂಮಿಯನ್ನ ಆತ ಶೋಧಿಸಿದ ಟು ಇಮಿಟೇಟ್ ದಿ ಆನಿಮಲ್ಸ್ ಅರೌಂಡ್ ದಿ ಕ್ಯಾಂಪ್ ಫೈರ್ ಟು ಎನ್ಶೂರ್ ಗುಡ್ ಹಂಟಿಂಗ್ ಅಂದ್ರೆ ಅವನು ಬದುಕಬೇಕಾಗಿದೆ ಅದಕ್ಕೆ ಈ ನಾಟಕ ಮತ್ತು ರಂಗಭೂಮಿ ಹುಟ್ಟಿದ್ದು ಬದುಕುವುದಕ್ಕಾಗಿ ಬದುಕುವ ದಾರಿಯನ್ನ ಕಂಡುಕೊಳ್ಳಿಕ್ಕಾಗಿ ಇದು ಹುಟ್ಟಿತು ಅನ್ನುವಂಥದ್ದನ್ನ ಕೆನೆತ್ ಮ್ಯಾಕ್ಗೌನ್ ಹೇಳ್ತಾನೆ ವಿಲಿಯಂ ಶೇಕ್ಸ್ಪಿಯರ್ ಆಲ್ ದ ವರ್ಲ್ಡ್ ಇಸ್ ಅ ಸ್ಟೇಜ್ ಮೆನ್ ಅಂಡ್ ವಿಮೆನ್ ಆರ್ ಆಕ್ಟರ್ಸ್ ಅಂಡ್ ಆಕ್ಟ್ರೆಸಸ್ ದೇ ಪ್ಲೇ ದೇರ್ ರೋಲ್ಸ್ ಅನ್ನೋ ಮಾತನ್ನ ಹೇಳ್ತಾನೆ ನಾವು ದಾಸರು ಈ ಜಗ ಒಂದು ನಾಟಕ ರಂಗ ಜನರೆಲ್ಲ ಬಹು ಪಾತ್ರಧಾರಿಗಳು ಅಂತೂ ಹೇಳ್ತಾರ ಹೀಗೆ ಇದು ಪ್ರಾಚೀನ ಅಂದ್ರ ಮನುಷ್ಯ ಹುಟ್ಟಿದ ಮತ್ತು ಮನುಷ್ಯ ನಾಗರಿಕತೆಯನ್ನ ತನ್ನೊಳಗೆ ತಾನು ಬೆಳೆಸ್ಕೋಬೇಕು ಅಂತ ಏನು ಹಂಬಲ ತೋರಿಸಿದ್ನಲ್ಲ ಅಲ್ಲಿಂದಲೇ ಇದು ಆರಂಭ ಆಗ್ತದೆ ಅಂತ ಹೇಳಿ ಆಮೇಲೆ ಇನ್ನೊಬ್ರು ಕೆ ಶ್ರೀನಿವಾಸರಾವ್ ಅನ್ನುವರು ದ ಡ್ರಾಮಾಟಿಕ್ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅನ್ನುವಂತ ಒಂದು ಪುಸ್ತಕದೊಳಗೆ ದಿ ಒರಿಜಿನ್ ಅಂಡ್ ಪ್ರೋಗ್ರೆಸ್ ಆಫ್ ಡ್ರಾಮಾಟಿಕ್ ರೆಪ್ರೆಸೆಂಟೇಷನ್ಸ್ ಫ್ರಾಮ್ ದ ರಿಮೋಟೆಸ್ಟ್ ಟೈಮ್ಸ್ ಶೋ ದಟ್ ಎವ್ರಿ ಎಲಿಮೆಂಟ್ ದಟ್ ಹೆಲ್ಪ್ಸ್ ದ ಫಾರ್ಮೇಶನ್ ಆಫ್ ಡ್ರಾಮಾಟಿಕಲ್ ರೆಪ್ರೆಸೆಂಟೇಷನ್ ವಾಸ್ ಕ್ರಿಯೇಟೆಡ್ ಬೈ ಹೈಲಿ ರಿವಿಯರ್ಡ್ ಸೇಜಸ್ ಫಾರ್ ದ ಹಾರ್ಮ್ಲೆಸ್ ಎಂಟರ್ಟೈನ್ಮೆಂಟ್ ಎರಡನ್ನ ಬಹಳ ಮುಖ್ಯವಾಗಿ ಹೇಳ್ತಾನೆ ಅವನು ಫಾರ್ ದ ಹಾರ್ಮ್ಲೆಸ್ ಎಂಟರ್ಟೈನ್ಮೆಂಟ್ ಅಂಡ್
the educational enlightenment of the people. Sages annuvantadanna illi atha heltane andre rishi munigalinda ee ranga bhumi aarambha aayitu anta helodu adara jothege illi ondu harmless entertainment ಮತ್ತು ಎಜುಕೇಶನಲ್ ಎನ್ಲೈಟನ್ಮೆಂಟ್ ಈ ಉದ್ದೇಶಗಳನ್ನ ಇಟ್ಕೊಂಡು ಇದು ಹುಟ್ಟಿತು ಅನ್ನೋ ಒಂದನ್ನ ಹೇಳುವಾಗ ಈತ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಮಧ್ಯಯುಗಕ್ಕೆ ಹೋಗ್ತಾರೆ. ಅಂದ್ರೆ ಇದು ಪ್ರಾಚೀನತೆಯನ್ನ ನಾವು ಹಂಗೆ ಕೆದಕ್ತಾ ಕೆದಕ್ತಾ ಹೋದ್ರೆ ಎಲ್ಲಿಗೆ ಹೋಗಿ ಹತ್ತೇವೆ ಅಂತ. ಹಾಗೆ ಇನ್ನೊಬ್ರು ಜನಪದ ವಿದ್ವಾಂಸರು ಈಚಿ ಬೋರ್ಲಿಂಗಯ್ಯ ಅವರು ಕೂಡ ಸುಗ್ಗಿ ಕುಣಿತಗಳಲ್ಲಿ ಇದರ ಪ್ರಾಚೀನತೆಯನ್ನ ಗುರುತಿಸ್ತಾರೆ. ನಾಳು ಪಗರಣಗಳು ಪಗರಣಗಳು ಅಂತ ಇರ್ತಿದ್ವು ಹಿಂದಿನ ಕಾಲದಲ್ಲಿ. ನಾನು ಹೇಳಿದಂಗೆ ಮಧ್ಯಯುಗ ಆಗ್ಲಿ ಅಥವಾ ಇನ್ಯಾವುದೇ ಯುಗಕ್ಕೆ ನಾವು ಹೋದ್ರೆ ಯುದ್ಧಗಳೇ ಅವು ನಮ್ಮ ದಿನಚರಿ ಆದಂಗಿದ್ವು. ಸೊ ಹಾಗೆ ತಿಂಗಳುಗಟ್ಲೆ ವರ್ಷಗಟ್ಲೆ ರಣರಂಗದಲ್ಲಿ ಇರಬೇಕಾದಂಥ ಸೈನಿಕರಿಗೆ ರಂಜನೆ ಬೇಕಾಗಿತ್ತು, ಅವರನ್ನ ಸಮಸ್ಥಿತಿಯಲ್ಲಿ ಇಡಬೇಕಾಗಿತ್ತು ಆಳುವವರಿಗೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಪಗರಣಗಳನ್ನ ಅಲ್ಲಿ ಆ ಸೈನಿಕರ ಏನು ನೆಲೆಗಳಿದ್ವಲ್ಲ ಆ ನೆಲೆಗಳಲ್ಲಿ ಅವನ್ನ ಆಡ್ಲಿಕ್ಕೆ ಏರ್ಪಾಡು ಮಾಡ್ತಿದ್ರು ಅನ್ನುವಂತ. ಸೊ ಇದೆಲ್ಲ ನಾವು ನೋಡ್ತಾ ಸುಗ್ಗಿ ಕುಣಿತಗಳಲ್ಲಿ. ಆಮೇಲೆ ಬಹುರೂಪಿಗಳು ಅಂತ ಬರ್ತಿದ್ರಲ್ಲ ಅವರಲ್ಲಿಯೂ ಕೂಡ ಈ ನಾಟಕದ ಮತ್ತು ರಂಗಭೂಮಿಯ ಆರಂಭವನ್ನ ನಾವು ಕಂಡುಕೋತೇವೆ ಅನ್ನುವಂಥದ್ದು. ಅದಕ್ಕಿಂತ ಸ್ವಲ್ಪ ನಾವು ಮುಂದೆ ಬಂದ್ರೆ 12ನೇ ಶತಮಾನದ ವಚನಕಾರರಲ್ಲಿಯೂ ಕೂಡ ಬಹುರೂಪಿ ಚೌಡಯ್ಯ ಅನ್ನುವಂತ ಒಬ್ಬ ಶರಣ ಇದ್ದ. ಅವನ ಕಾಯಕನೇ ಬಹುರೂಪವನ್ನ ಧರಿಸಿ ಶರಣರಿಗೆ ರಂಜನೆಯನ್ನ ಒದಗಿಸುವುದು ಆಗಿತ್ತು ಅನ್ನುವಂಥದ್ದು. ಹೀಗೆ ನಮ್ಮ ಈ ಹುಡುಕಾಟ ಮುಂದುವರಿತದೆ. ಅದಕ್ಕಾಗಿ ಈ ಬಹುರೂಪಿಗಳನ್ನ ಇವತ್ತಿಗೂ ಕೂಡ ನಾವು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಹಳ್ಳಿಗಳಲ್ಲಿ ನೋಡ್ತೇವೆ. ರಾಮಾಯಣ ಮಹಾಭಾರತ ಭಾಗವತ ಮತ್ತೆ ಬೇರೆ ಬೇರೆ ಜಾನಪದ ಮೂಲದಿಂದಲೂ ಕೂಡ ಅವರು ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಹತ್ರ ಸ್ಕ್ರಿಪ್ಟ್ ಇರೋದಿಲ್ಲ, ಇಂಪ್ರವೈಸ್ ಮಾಡಿಕೊಂಡು ತಮ್ಮ ಪಾತ್ರಗಳನ್ನ ನಿರ್ವಹಣೆ ಮಾಡಿಕೊಂಡು ಬಂದ್ರು ಅನ್ನೋದರಿಂದ ಜೀವನ ನಾಟಕ ಅಂತ ಏನ್ ಅಂತೇವಲ್ಲ ಇದನ್ನ ಒತ್ತಿ ಹೇಳಿ ಗಂಡ ಹೆಂಡಂದಿರು ತಂದೆ ಮಕ್ಕಳು ತಾಯಿ ಮಕ್ಕಳು ಅತ್ತೆ ಸೊಸೆ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಎಲ್ಲಾ ಸಂಬಂಧಗಳಲ್ಲೂ ಕೂಡ ಸಂಭಾಷಣೆಗಳೇ ಇರ್ತವೆ. ಸಂಭಾಷಣೆಗಳ ಜೊತೆಗೆ ಸಮಸ್ಯೆಗಳು ಇರ್ತವೆ. ಈ ಸಂಭಾಷಣೆ ಮತ್ತು ಸಮಸ್ಯೆಗಳನ್ನ ಹೇಗೆ ಅವರು ಮೇಳೈಸಿಕೊಂಡು ಹೋಗ್ತಾರ ಅಂತ ಏನಂತೇವಲ್ಲ ಅಲ್ಲೇನೆ ನಮಗೆ ನಾಟಕ ಸಿಗ್ತದೆ. ಹಂಗಾಗಿ ಈ ನಾಟಕದ ಪ್ರಾಚೀನತೆಯ ಬಗ್ಗೆ ನಾವು ಎಷ್ಟು ಹೇಳ್ತಾ ಹೋಗ್ತೀವಿ ಅಷ್ಟು ಹಾಗೆ ಅದು ಬೆಳೀತಾ ಹೋಗ್ತದೆ. ಅದೇ ಸರ್ ಹೇಳಿದ್ದು ಅಗಾಧವಾಗಿದೆ ಅನ್ನೋದು ಇದನ್ನ ಬಳಸಿರೋ ಕಾರಣ ಅದೇ ಇತ್ತು. ಧನ್ಯವಾದ ಸರ್. ಮತ್ತೆ ಈಗ ಸಂತೋಷ್ ಮುಂದಿನ. ವಿಚಿತ್ರ ಅಂದ್ರೆ ಈಗ ನಾವು ಮಾತಾಡ್ತಾ ಇರುವಾಗಲೇ ಎಷ್ಟೋ ನಾಟಕಗಳು ಹುಟ್ಟಿಕೊಂಡು ಮುಕ್ತಾಯನೂ ಆಗಿವೆ. ಸೊ ಈ ತರ ನಮ್ಮ ಈ ದಿನನಿತ್ಯದ ಕ್ಷಣ ಕ್ಷಣದಲ್ಲಿ ನಾಟಕದ ಒಂದು ಚಕ್ರ ನಡೀತಾ ಇರುವಂತದ್ದು. ಸೊ ಇಟ್ಸ್ ಅ ವಂಡರ್ಫುಲ್. ನೋಡಿ, ಫಸ್ಟ್ ಆಫ್ ಆಲ್ ಪೊಲೀಸ್ ಪಾಟೀಲ್ ಅವರು ಒಂದ್ ರೀತಿಯಲ್ಲಿ ನಮ್ಮ ಬಿ ಎಂ ಶ್ರೀಕಂಠಯ್ಯ ಇವರೆಲ್ಲ ಇಂಗ್ಲಿಷ್ ಬೇಸಿಕಲಿ ಇಂಗ್ಲಿಷ್ ಕಲ್ತ್ಕೊಂಡು ಬಂದು ಆಮೇಲೆ ಕನ್ನಡದಲ್ಲಿ ಸಾಹಿತ್ಯದ ಕೃಷಿಯನ್ನ ಮಾಡಿದವರು. ಅದೇ ರೀತಿ ಪೊಲೀಸ್ ಪಾಟೀಲ್ ಅವರು ಕೂಡ ಇಂಗ್ಲಿಷ್ ಎಂ ಎ ಮಾಡಿ ಆಮೇಲೆ ಈ ಜನಪದ ರಂಗವನ್ನ ಹೆಚ್ಚಾಗಿ ಅದರ ಮೋಹಕ್ಕೆ ಬಿದ್ದು ಅದು ಎಷ್ಟೋ ಲಾವಣಿಗಳನ್ನ ಕತೆಗಳನ್ನ ಜನಪದಕ್ಕೆ ಮೇನ್ಲಿ ಅದ್ರ ಮೇಲೆ ತುಂಬಾ ಬರ್ಕೊಂಡು ಹೋಗ್ತಾ ಇದ್ದಾರೆ. ಸೊ
we are getting more and more resources from him. Thank you. You continue madona iga. Iga Vijayapurada SB Arts and KCP Science College nalli BSc pratham varshada vidyarthini hagu Hindustani shastriya sangeetavanna kalada 8 varshagalinda kalita iruvanta kumari Geeta Sudhendra Vaidya avarinda keli tilini tangemma ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ತುಂಬಿಕೊಂಡಿರುವಂತಹ ಈ ದೇಹ ಒಂದು ಮಡಿಕೆ ಅವುಗಳ ವಿರುದ್ಧ ಗುರುಬಲದಿಂದ ಹೋರಾಡಿ ಗುರುಪಾದವನ್ನ ಸೇರ್ಬೇಕು ಅಂತ ಹೇಳೋ ತತ್ವಪದ ಇದು ಕೇಳಿ ಶುರು ಮಾಡಿ ಗೀತಾ ಎಲ್ಲರಿಗೂ ನಮಸ್ಕಾರ ಯಾರಿಗೆ ಆದ್ರೂ ಬುದ್ಧಿವಾದದ ಮಾತನ್ನ ಹೇಳಬೇಕು ಅಂದ್ರೆ ಇದೇ ತರ ತಿಳಿಸಿ ಹೇಳಿದ್ರೆ ಹೆಚ್ಚು ನಾಟೋದು. ತಿಳಿನಿ ತಂಗೆಮ್ಮ, ಇದು ಮಣ್ಣಿನ ಕೊಡವಮ್ಮ. ಈ ತರ ನಾವು ಜೀವನದಲ್ಲಿ ಹಾರ್ಷ್ ಆಗಿ ಇನ್ನೊಬ್ರಿಗೆ ಹೇಳೋದ್ರಿಂದ ಅಥವಾ ಆ ಒಂದು ದಬ್ಬಾಳಿಕೆಯಿಂದ ಬಲಪ್ರಯೋಗದಿಂದ ಏನನ್ನ ಹೇಳಿದ್ರು
ತಿಳಿಸೋದು ಅಥವಾ ತಿಳಿಯೋದು ಕಷ್ಟ ಆಗತ್ತೆ. ಇದರಲ್ಲಿ ಎಷ್ಟು ಡೆಪ್ತ್ ಇದೆ ನೋಡಿ. ಒಂಬತ್ತು ತೂತಿನ ಒಂದು ಈ ಒಂದು ಕಾಯ ಶಾಶ್ವತ ಅಲ್ಲ. ಇದರಲ್ಲಿ ಅನೇಕಾನೇಕ ಆಸೆ ಮೋಹ ಮದ ಮಾತ್ಸರ್ಯಗಳು ತುಂಬಿಕೊಂಡಿರ್ತವೆ. ಅದನ್ನೆಲ್ಲ ತೊಲಗಿಸ್ತಾ ಅದ್ರ ಜೊತೆ ಹೋರಾಟ ಮಾಡ್ತಾ ನಾವು ಮುಕ್ತಿಯನ್ನ ಪಡ್ಕೋಬೇಕು ಅನ್ನುವಂತಹ ಒಂದು ಉತ್ತಮವಾದ ಸಂದೇಶದ ಈ ಹಾಡು ತತ್ವಪದ. ಧನ್ಯವಾದಗಳು. ಈಗ ನಾವು ಸಂವಾದವನ್ನ ಮತ್ತೆ ಮುಂದುವರಿಸ್ತೀವಿ. ಓವರ್ ಟು ಯು ಶ್ರೀ ಶಿವಾನಂದ ವಿಘ್ನೇಶ್ವರ. ಸರ್ ಹೇಳ್ದಂಗ ಮತ್ತ ಸಂತೋಷನ ಹೇಳ್ದ ನಾಟಕ ಪರದೆ ಹಿಂದೆ ಹೋಗಿ ಪರದೆ ಹಿಂದೆ ಬರೋ ಮುಂದೆ ಬರಬೇಕಾದ ಅನಿವಾರ್ಯತೆ. ಆಗಲೇ ನಾನು ಪ್ರಾರಂಭದಲ್ಲಿ ನನ್ನನ್ನು ಪರದೆ ಮುಂದೆ ಕರೆದ್ರು, ಆವಾಗ ನನ್ನ ಈ ತಾಂತ್ರಿಕ ವ್ಯವಸ್ಥೆ ನನ್ನನ್ನು ಪರದೆ ಹಿಂದೆ ಕಳಿಸಿತ್ತು. ಈಗ ಸರ್ ಜಾನಪದ ರಂಗ ಕಲೆಗಳೇನದಾವಲ್ಲ ಆಧುನಿಕ ರಂಗಭೂಮಿ ಮೇಲೆ ಸಾಕಷ್ಟು ಪ್ರಭಾವ ಹೆಂಗ್ ಪ್ರಭಾವ ಬೀರ್ಯಾವ, ಆ ಪ್ರಭಾವ ಯಾವ ರೀತಿ ಬೀರ್ಯಾವ ಅನ್ನೋದಕ್ಕೆ ನೀ ನಮ್ಮ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಗಳ ಹಿನ್ನೆಲೆಯೊಳಗ ನಮ್ಗೆ ಸ್ವಲ್ಪ ಅರಿವನ್ನು ಕೊಡ್ತೀರಾ ಅಂತ ಕೇಳ್ಬೋದು. ನಾನು ಆಗ್ಲೇ ಮಾತಾಡ್ತಾ ಈ ಜಾನಪದ ರಂಗಭೂಮಿ ಹೇಗ್ ಹುಟ್ಕೊಂತು ಅನ್ನೋದ್ರ ಬಗ್ಗೆ ಹೇಳಲಿಲ್ಲ. ನಾನು ಜಾನಪದ ರಂಗಭೂಮಿ ಹುಟ್ಕೋಬೇಕಾದ್ರೆ ಮೂರು ಕಾರಣಗಳನ್ನ ಅಲ್ಲಿ ನಾವು ಕಂಡ್ಕೋತೇವೆ. ಜನರಂಜನ, ಜನ ಶಿಕ್ಷಣ ಮತ್ತು ಜನ ಕಲ್ಯಾಣ. ಯಾವಾಗ ನಾವು ಹುಟ್ಟಿ ಬದುಕನ್ನ ಆರಂಭ ಮಾಡ್ತೀವಿಯೋ ಆಗ ನಾವು ಒಂದು ಯಾವ್ದಾದ್ರು ಗುರಿಯನ್ನ ಗುರುತಿಸ್ಕೋತೇವಲ್ಲ. ಮನುಷ್ಯರಿಗೆ ಈ ಮೂರು ಗುರಿಗಳಿರ್ಬೇಕು ಅನ್ನುವಂಥದ್ದು ಜನಪದರ ಕಲ್ಪನೆ. ಹಂಗಾಗಿ ಜನರಂಜನ, ಜನ ಶಿಕ್ಷಣ ಮತ್ತು ಜನ ಕಲ್ಯಾಣದ ಉದ್ದೇಶಕ್ಕಾಗಿ ಈ ಜನಪದ ಕಲೆಗಳು ವಿಶೇಷವಾಗಿ ರಂಗ ಕಲೆಗಳು ಹುಟ್ಟಿಕೊಂಡವು. ಅದರೊಳಗೆ ನಾವು ದೊಡ್ಡ ಆಟಗಳನ್ನ, ಸಣ್ಣ ಆಟಗಳನ್ನ, ಶ್ರೀಕೃಷ್ಣ ಪಾರಿಜಾತವನ್ನ, ರಾಧಾನಾಟವನ್ನ, ಇಂಥ ಪ್ರಕಾರಗಳನ್ನ ಗುರುತಿಸ್ತೇವೆ. ಇದ್ರ ಜೊತೆಗೇನೆ ಕರಾವಳಿ ಭಾಗದಲ್ಲಿ ಯಕ್ಷಗಾನ, ಆಮೇಲೆ ಮೈಸೂರು ಭಾಗದಲ್ಲಿ ಘಟ್ಟದ ಕೋರೆ ಅಂತ ಬರ್ತದ, ಕೆಲವು ಕಡೆಗೆ ಕೇಳಿಕೆ ಅಂತ ಹೇಳಿ ಬರ್ತದ. ಇವುಗಳ ಮುಂದುವರಿಕೆಯಾಗಿ ಶಿಷ್ಟ ರಂಗಭೂಮಿ ಬೆಳೆದು ಬಂತು. ನಾನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ರು ಕೂಡ ನನ್ನನ್ನು ಯಾರಾದ್ರೂ ಕೇಳಿದ್ರೆ ಯಾರು ನೀನು ಅಂದ್ರೆ ನಾನು ಏನ್ ಹೇಳ್ತೇನೆ, ನಾಲಿಗೆ ಮ್ಯಾಲ ಸಾಲಿ ತೀಡ್ತೀನೋ ಚಿಕ್ಕಮ್ಮ ನುಡಿಸಿದಂಗ ನುಡಿಯತ್ತೀನೋ ಅಂತ. ಅದಕ್ಕೆ ನನ್ನ ಒಂದು ವಚನದಲ್ಲಿ ನಾನು ಅಂದ್ರೆ ನನ್ನ ಪರಿಚಯವನ್ನು ಮಾಡ್ಕೋತಾ ಬಂದಿದ್ದೆ. ನನ್ನ ಜೀವದ ಜೀವ ಜನಪದ, ನನ್ನ ಭಾವದ ಉಸಿರು ಜನಪದ, ನನ್ನ ಭಕ್ತಿಯ ಸೆಲೆಯು ಜನಪದ, ನನ್ನ ಹಾಡಿನ ದ್ರವ್ಯ ಜನಪದ, ಲೋಕ ವೃಕ್ಷದ ಬೇರು ಜನಪದ, ಜೀವ ಜಾತ್ರೆಯ ತೇರು ಜನಪದ, ಬೆವರು ಧರ್ಮದ ತಂದೆ ಜನಪದ, ಸಕಲ ಕಲೆಗಳ ತಾಯಿ ಜನಪದ, ಅಕ್ಷರ ಲೋಕದ ರಾಕ್ಷಸರಿಂದ, ಅಕ್ಷರ ಲೋಕದ ರಾಕ್ಷಸರಿಂದ ನನ್ನ ನಿಮ್ಮ ದೂರದಲ್ಲಿರಿಸಿದ ಅಸ್ತ್ರ ಜನಪದವಯ್ಯ ಸದ್ಗುರು ಬಸವಲಿಂಗ ಅಂತ. ಅಂದ್ರೆ ನಮ್ಮನ್ನ ಈ ಆಧುನಿಕತೆಯಲ್ಲಿ ಬರುವಂತ ಕೆಲವು ಅನಿಷ್ಟಗಳನ್ನ, ಕೆಲವು ಅನಿಷ್ಟ ಅಂತ ನಾನು ಹೇಳೋದಿಲ್ಲ, ಕೆಲವು ಅನಿಷ್ಟಗಳಿಂದ ನಮ್ಮನ್ನ ರಕ್ಷಿಸುವಂತ ಗುಣಗಳು ಈ ಜನಪದದಲ್ಲಿ ಅದಾವೆ ಅಂತ. ಇವುಗಳನ್ನ ನಾವು ಜನಪದ ರಂಗ ಕಲೆಗಳಲ್ಲಿ ನೋಡ್ತಾ ಇದ್ದೇವೆ. ದೊಡ್ಡಾಟಗಳಲ್ಲಿ ಬರುವಂತ ನೀತಿ ಮತ್ತು ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣೆ, ಅದನ್ನ ಅಲ್ಲಿ ಕಾಣ್ತೇವೆ ನಾವು. ಶ್ರೀಕೃಷ್ಣ ಪಾರಿಜಾತ ನಮಗೆ ಒಂದು ಮಿನಿ ಜಗತ್ತೇ ಹಾಗೆ ಕಾಣ್ತದೆ. ಬೆಳ್ಳ ಬೆಳತನಕ ಆಡುವಂತ ಶ್ರೀಕೃಷ್ಣ ಪಾರಿಜಾತದಲ್ಲಿ ನಮಗೆ ಏನ್ ಬೇಕೋ ಅದೆಲ್ಲವೂ ಸಿಗ್ತದೆ. ಕೌಜಲಿಗಿ ನಿಂಗಮ್ಮ ಪಾರಿಜಾತ ಆಡುವಂತ ಸಂದರ್ಭದಲ್ಲಿ ಮೂರು ಮೂರು ದಿವಸಗಳವರೆಗೆ ಪಾರಿಜಾತದ ಕತೆ ಮುಂದುವರಿತಿತ್ತು ಒಂದೇ ಊರಲ್ಲಿ.
ಈ ಮೂರು ದಿವಸಗಳವರೆಗೆ ಏನನ್ನ ಹೇಳ್ತಿದ್ರು ಅವರು? ಅಂದ್ರೆ ಬದುಕಿಗೆ ಏನು ಬೇಕೋ ಅದೆಲ್ಲವನ್ನ ಹೇಳ್ತಿದ್ರು ಈ ಕಲೆಗಳ ಮೂಲಕ. ಹಾಗಾಗಿ ಜನಪದ ರಂಗ ಕಲೆಗಳು ಸಕಲ ಕಲೆಗಳ ತಾಯಿ ಆಗಿರೋದ್ರಿಂದ ಅದರ ಪ್ರಭಾವ ಎಲ್ಲ ರಂಗ ಪ್ರಕಾರಗಳ ಮೇಲೆ ಆಗಿದೆ. ನಾನು ಈ ಮಾತನ್ನ ಹೇಳುವಾಗ ಶ್ರೀಕೃಷ್ಣ ಪಾರಿಜಾತದ ಪ್ರಭಾವ ಅಣ್ಣಾರಾವ್ ಕಿರ್ಲೋಸ್ಕರ ಗಡಿ ಭಾಗದಲ್ಲಿ ಇದ್ದಂತಹ ಒಬ್ಬ ವಿದ್ವಾಂಸರು, ಅಣ್ಣಾರಾವ್ ಕಿರ್ಲೋಸ್ಕರ್ ಅವರ ಮೇಲೆ ಈ ನಮ್ಮ ಕನ್ನಡದ ಶ್ರೀಕೃಷ್ಣ ಪಾರಿಜಾತದ ಪ್ರಭಾವ ಆಗಿದ್ದರಿಂದ ಅವರು ಅದನ್ನ ಮರಾಠಿ ರಂಗಭೂಮಿಗೆ ತಗೊಂಡು ಹೋಗಿ ಅಲ್ಲಿಯ ಪ್ರಯೋಗಗಳನ್ನ ಅವರು ಶ್ರೀಮಂತಗೊಳಿಸಿದ್ರು. ಅಂದ್ರೆ ಕೇವಲ ನಮ್ಮ ನಾಡಿನ ಕಲೆಗಳ ಮೇಲೆ ಅಲ್ಲ, ಹೊರ ನಾಡಿನ ಕಲೆಗಳ ಮೇಲೂ ಕೂಡ, ರಂಗ ಕಲೆಗಳ ಮೇಲೂ ಕೂಡ ಈ ಪ್ರಭಾವ ಆಗಿದೆ ಅಂತೇಳಿ. ಮತ್ತೆ ನಮ್ಮ ವೃತ್ತಿ ರಂಗಭೂಮಿ ಕಂಪನಿಗಳು ಅಂತ ನಾವೇನ್ ಕರಿತೀವಲ್ಲ, ಈ ಕಂಪನಿಗಳು ಹುಟ್ಟುವಾಗಲೇ ವೃತ್ತಿ ಅಲ್ಲ, ಅವು ಹವ್ಯಾಸಿಯಾಗಿಯೇ ಹುಟ್ಟಿದವು. ಮತ್ತ ಒಂದು ಕಂಪನಿಯನ್ನ ಕಟ್ಟಿದಂತ ಒಬ್ಬ ವ್ಯಕ್ತಿ ಮೇಟಿ ಅಂತ ಕರಿತೇವಲ್ಲ ನಾವು, ಹಾಗೆ ಅಂಥ ಒಬ್ಬ ವ್ಯಕ್ತಿಗೆ ಆರಂಭದಲ್ಲಿ ಪ್ರಭಾವ ಆಗಿರೋದು ಜನಪದ ರಂಗಭೂಮಿಯದೇ. ಆತ ಒಬ್ಬ ದೊಡ್ಡಾಟದ ಕಲಾವಿದ ಆಗಿರಬಹುದು, ಸಣ್ಣಾಟದ ಕಲಾವಿದ ಆಗಿರ್ಬಹುದು, ಯಕ್ಷಗಾನದ ಕಲಾವಿದ ಆಗಿರಬಹುದು, ಈ ಕಲೆಗಳ ಪ್ರಭಾವಕ್ಕೆ ಒಳಗಾಗಿ ತನ್ನನ್ನ ತಾನು ರಂಗಭೂಮಿಯಲ್ಲೇ ಗುರುತಿಸ್ಕೋಬೇಕು, ನನ್ನ ಅಸ್ಮಿತೆಯನ್ನ ನಾನು ಇಲ್ಲೇ ಕಂಡುಕೋಬೇಕು ಅಂತ ಹೇಳಿ ಆತ ಪ್ರಯತ್ನಗಳನ್ನ ಮುಂದುವರಿಸ್ತಾನಲ್ಲ, ಅದರ ಜೊತೆಗೆ ಬೇರೆ ಬೇರೆಯವರನ್ನ ಆತ ಸೇರಿಸ್ಕೊತಾನೆ. ಕಾರಣ ಏನು ಅಂದ್ರೆ, ನಾಟಕ ಏಕ ವ್ಯಕ್ತಿ ಪ್ರದರ್ಶನ ಅಲ್ಲ, ಅದೊಂದು ಸಮಷ್ಟಿ ಕಲೆ. ನಾನು 11 ವರ್ಷದ ಮಗು ಆಗಿದ್ದಾಗ ನಮ್ಮೂರಿನಲ್ಲಿ ಆಗ್ತಾ ಇದ್ದಂತ ಈ ದೊಡ್ಡಾಟ ಸಣ್ಣಾಟಗಳ ಪ್ರಯೋಗಗಳು, ಮತ್ತೆ ದಿನಾಲು ನಾನು ನೋಡ್ತಾ ಇದ್ದಂತ ತಾಲೀಮು ಮತ್ತು ಜಡತಿಗಳ ಪ್ರಭಾವ ನನ್ನ ಮೇಲೆ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ, ನಾನು 6ನೇ ಕ್ಲಾಸ್ನಲ್ಲಿದ್ದಾಗ, ನನಗಾಗ 11 ವರ್ಷ, ನಾನು 6ನೇ ಕ್ಲಾಸ್ನಲ್ಲಿದ್ದಾಗ ದ್ರೌಪದಿ ವಸ್ತ್ರಾಪಹರಣ ಅನ್ನುವಂತ ಒಂದು ದೊಡ್ಡಾಟವನ್ನ ನಾನು ರಚನೆ ಮಾಡಿದೆ. ಪೌರ್ಣಮಿಯ ಚಂದ್ರ ಅನ್ನುವಂತ ಒಂದು ನಾಟಕವನ್ನ ಬರೆದೆ ನಾನು. ಅಂದ್ರೆ ಆ ಕಲಾವಿದರು ಮತ್ತು ಕಲೆ ಎಷ್ಟೊಂದು ಎಷ್ಟರ ಮಟ್ಟಿಗೆ ನಮ್ಮನ್ನ ಆವರಿಸಿಕೊಂಡು ಅಂತ ಅನ್ನೋದ್ರ ಬಗ್ಗೆ ನಾನು ಈ ಘಟನೆಯನ್ನ ಹೇಳ್ಬೇಕಾಯ್ತು. ಹಾಗೆ ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಮಧುರ ಚಂದ್ರ ಬಗ್ಗೆ ಮಾತಾಡುವಾಗ್ಲೂ ಕೂಡ ಅವರ 15ನೇ ವಯಸ್ಸಿನಲ್ಲಿ ಅವರು ಒಂದು ನಾಟಕವನ್ನ ಬರಿಬೇಕಾಯ್ತು. ಅಂದ್ರೆ ನಮ್ಮ ಆ ಜನಪದ ಪರಿಸರ ಎಷ್ಟು ಶ್ರೀಮಂತವಾಗಿತ್ತು, ಪ್ರಭಾವಶಾಲಿ ಆಗಿತ್ತು ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳನ್ನ ನಾನು ಕೊಡ್ತಾ ಇದ್ದೇನೆ. ಅಂದ್ರೆ ನಾನು 11ನೇ ವಯಸ್ಸಿನಿಂದ ಹಿಡಿದು ಈಗ ನನಗೆ 71ನೇ ವರ್ಷ, ಅಂದ್ರೆ ಈ 60 ವರ್ಷಗಳ ಅಂದ್ರೆ 6 ದಶಕಗಳ ಅವಧಿಯಲ್ಲಿ ನನಗೆ ಅನಿಸಿದ್ದೇನು ಅಂತಂದ್ರೆ, ಇದೊಂದು ಸಮಷ್ಟಿ ಕಲೆ ಹೇಗೆ ಅನ್ನೋದನ್ನ ನಾನು ನನ್ನ ಒಂದು ವ್ಯಾಖ್ಯೆ ನಂದೇ ಆದಂತದ್ ನಾ ಹೇಳಿದೆ. ಅಂದ್ರೆ ಡ್ರಾಮಾ ಇಸ್ ಅ ಮ್ಯಾನಿಫೋಲ್ಡ್ ಆಕ್ಟಿವಿಟಿ, ದ ಪ್ಲೇ ರೈಟ್ ಅನ್ಫೋಲ್ಡ್ಸ್ ಲೈಫ್ ಆರ್ಟಿಸ್ಟಿಕಲ್ಲಿ, ದಿ ಆಕ್ಟರ್ಸ್ ಅಂಡ್ ಆಕ್ಟ್ರೆಸ್ಸಸ್ ಪ್ರೆಸೆಂಟ್ ಇಟ್ ಲೈವ್ಲಿ ಅಂಡ್ ಎಫೆಕ್ಟಿವ್ಲಿ ಆನ್ ದ ಸ್ಟೇಜ್, ದ ಡಿರೆಕ್ಟರ್ ಆಡ್ಸ್ ಹಿಸ್ ಓನ್ ಸ್ಕಿಲ್ ಟು ಮೇಕ್ ಇಟ್ ಮೋರ್ ಇಫೆಕ್ಟಿವ್, the backstage artists contribute their might to enrich the performance and the mass reacts accordingly. ಶಿವಾನಂದ ಅವರು, ನಾನು ಇಲ್ಲಿ ನಾಟಕಕಾರ, ನಟವರ್ಗ, ನೇಪಥ್ಯಗಾರರು, ನಿರ್ದೇಶಕ ಮತ್ತು ಪ್ರೇಕ್ಷಕ ಎಲ್ಲರೂ ಕೂಡಿ ಬೆಳೆಸದ ಹೊರತು ರಂಗಭೂಮಿ ಬೆಳೆಯಂಗಿಲ್ಲ, ನಾಟಕ ಬೆಳೆಯಂಗಿಲ್ಲ ಅನ್ನುವಂತದನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಂಗ ಈ ಜನಪದ ರಂಗಭೂಮಿಯ ಪ್ರಭಾವದಿಂದಲೇನೆ ವೃತ್ತಿ ರಂಗಭೂಮಿ ಹುಟ್ಟುಕೊಂತು. ವೃತ್ತಿ ರಂಗಭೂಮಿಯ ಪ್ರದರ್ಶನಗಳಲ್ಲಿ
ಕೆಲವು ದೋಷಗಳನ್ನ ಗುರುತಿಸಿದ್ರು ನಮ್ಮ ವಿದ್ವಾಂಸರು. ಅಂದ್ರೆ ಅಲ್ಲಿ ಇರುವಂತ ಏಕತಾನತೆ ಅನ್ಬಹುದು, ಕೃತ್ರಿಮತೆ ಅಂತ ಇರಬಹುದು, ದ್ವಂದ್ವಾರ್ಥದ ಸಂಭಾಷಣೆ ಅಂತ ಇರಬಹುದು. ಶ್ರೀರಂಗರು, ವಿಶೇಷವಾಗಿ ಶ್ರೀರಂಗರು ಮತ್ತು ಕೈಲಾಸಮ್ಮವರು ವೃತ್ತಿ ರಂಗಭೂಮಿಯ ಪ್ರಯೋಗಗಳಲ್ಲಿ ಕಂಡುಕೊಂಡಂತ ಕೆಲವು ದೋಷಗಳಿಂದಾಗಿ ಅದನ್ನೇ ಲೇವಡಿ ಮಾಡ್ತಾ ಅವರು ಕೆಲವು ನಾಟಕಗಳನ್ನ ಬರೆದು ಆಡ್ಲಿಕ್ಕೆ ಶುರು ಮಾಡಿದ್ರು. ಅದು ಅವ್ರಿಗೆ ಯಾರಿಗೂ ಕೂಡ ಅನ್ನ ಕೊಡುವಂತದ್ದಲ್ಲ. ಅವರ ನೆತ್ತಿಯ ಹಸಿವನ್ನ ತುಂಬಿಸುವಂತಹದ್ದು. ಅದಕ್ಕಾಗಿ ಅವರು ಹವ್ಯಾಸಿಗಳು. ಹಾಗಾಗಿ ಜನಪದ ರಂಗಭೂಮಿಯ ಪ್ರಭಾವದಿಂದ ಅಲ್ಲದೆ ಇವು ಯಾವೂ ಹುಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜ ಸರ್, ಈ ನಾಟಕ ಅಂದ್ರೆ ಒಂದು ಟೀಮ್ ವರ್ಕ್ ಅನ್ನೋದು ಶತಸಿದ್ಧ. ಹೌದು, ಯಾವುದೇ ರೀತಿ ಒಂದು ಅಂದ್ರೆ ಒಂದು ಮಷಿನರಿ ನಡಿಬೇಕಂದ್ರೆ ಎಲ್ಲ ಭಾಗಗಳು, ಅಂದ್ರೆ ಮನುಷ್ಯನ ಶರೀರ ಭಾಗಗಳು ಹೇಗೆ ಮಹತ್ವವು, ಹಾಗೆ ಈ ನಾಟಕ ಅಥವಾ ಹವ್ಯಾಸಿನಿರ್ಲಿ ವೃತ್ತಿನಿರ್ಲಿ ನಡಿಬೇಕಂದಾಗ ಎಲ್ಲ ಭಾಗಗಳು ಸಮತೋಲಿತವಾಗಿ ಮತ್ತು ಶಕ್ತಿಯುತವಾಗಿ ಆರೋಗ್ಯಕರವಾಗಿ ಇದ್ದಾಗ ಒಂದು ಒಳ್ಳೆಯ ಇದು ಚಿತ್ರಣ ಪ್ರೇಕ್ಷಕರಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ಸಂತೋಷ್, ಮುಂದೆ. ಓಕೆ, ಥ್ಯಾಂಕ್ ಯು ಸರ್. ಈಗ ಜನಪದದ ಹುಟ್ಟು ತುಂಬಾ ವಿಸ್ಮಯಕಾರಿ. ಜನಪದ ಕಲೆ ಯಾವಾಗ ಯಾವ ಟೈಮ್ನಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಹೇಳೋದು ಕಷ್ಟ. ಆದ್ರೆ ಜನಪದದ ಹುಟ್ಟುವಾಗ ನೋಡಿದಂತಹ ಒಂದು ಪ್ರಸಂಗ ನನಗೆ ಅಂತ ಒಂದು ಅವಕಾಶ ಸಿಕ್ತು. ಯಾವಾಗ ಅಂದ್ರೆ ನೋಡಿ, ಒಂದ್ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಬುಡುಬುಡಿಕೆಯವರು, ಕೋಲೆ ಬಸವನ ಆಡಿಸೋರು, ಬೂದಿ ಬಸವರು, ಕೋಲಾಟದವರು, ಹುಲಿ ವೇಷದವರು, ಹಗಲು ವೇಷದವರು ಹೀಗೆ ಬರ್ತಾನೆ ಇರ್ತಿದ್ರು. ಆದ್ರೆ ಈಗ ಆ ಕಸುಬಿಗೆ ಬೆಲೆ ಇಲ್ಲದೆ ಹೋಗಿ ಅವರು ಅಪರೂಪ ಅಲ್ಲ, ನಶಿಸೇ ಹೋಗ್ಬಿಟ್ಟಿದ್ದಾರೆ. ನಾನು ಹುಟ್ಟು ಬೆಳೆದಂತ ಶಿರ್ಸಿಯ ಹುಳುಗೋಳ ಅನ್ನೋ ಪುಟ್ಟ ಹಳ್ಳಿಲಿ ಜಾನಪದ ಕಲೆ ನನ್ನ ಕಣ್ಮುಂದೆ ಹುಟ್ಟಿದ್ದನ್ನು ಕಂಡಿದ್ದೀನಿ ನಾನು. ಕೋಲಾಟದವರು ಮನೆ ಬಾಗ್ಲಿಗೆ ಬಂದಾಗ ಒಬ್ಬಳು ಮುದುಕಿ ಬಾಗಿಲಲ್ಲಿ ಕೂತು ನೋಡ್ತಾ ಇದ್ಲು. ಆಗ ಕೋಲಾಟದ ತಂಡದಲ್ಲಿ ಒಬ್ಬ ಕಲಾವಿದನ ಆಶು ಕವಿತ್ವದಿಂದ ಆಗಲೇ ಒಂದು ಹಾಡು ಸೃಷ್ಟಿಯಾಗ್ಬಿಡ್ತು. ಶುರು ಮಾಡ್ಬಿಟ್ಟ ಅವನು, ಬಾಗಿಲಲ್ಲಿ ಕುಳಿತ ಮುದುಕಿ ಏನ್ ನೋಡ್ತೆ, ಏನಿಲ್ಲ ಮಗನೇ ಕೋಲ್ ನೋಡ್ತೆ, ಶುರು ಆಗೋಯ್ತು ಅಲ್ಲೇ. ಅದಾದ ನಂತರ ಆ ಹಾಡು ಕಟ್ಟದವನಿಗೆ ತನ್ನ ಆಶು ಕವಿತ್ವದ ಜಂಬನೂ ಇಲ್ಲ, ಹಾಡು ಆಗ್ಲೇ ಜನಪದದ ಒಂದು ಭಾಗ ಆಗಿ ಹೋಗ್ಬಿಟ್ಟಿತ್ತು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಜನಪದ. ಇಂತ ನಾಟಕಗಳು ನಮ್ ಕಣ್ಣೆದುರಿಗೆ ಬಹಳಷ್ಟು ಹುಟ್ಕೊಂತವೆ. ಈಗ ತನ್ನ ಮಕ್ಕಳನ್ನ ಅಂದ್ರೆ ಮಕ್ಕಳನ್ನ ಆಡಿಸಬಹುದು ಅಥವಾ ಸಂಬಂಧಿಕರ ಮಕ್ಕಳನ್ನ ಆಡಿಸ್ಬಹುದು. ಅಣ್ಣ ಅಥವಾ ತಮ್ಮನ ಮಕ್ಕಳನ್ನ ಆಡಿಸ್ತಾ ಇದ್ದಂತ ಒಬ್ಬ ತಂಗಿ ಹೇಳ್ತಾಳೆ, ಕಾಗಿ ಕಟ್ಟಿಗೆ ತಾರ, ಗುಬ್ಬಿ ಬೆಂಕಿ ತಾರ, ಚೀಮಾರಿ ತಾರ ಚಿಪ್ಪಾಡಿ, ನನ್ನ ಸೊಸಿ ಬಿಸಿ ನೀರ ಬೇಡಿ ಹೇಳ್ತಾಳ. ಇಲ್ಲಿ ಆಕೆಗೆ ಇರೋ ಪರಿಸರನೇ ಅಲ್ಲಿ ಒದಗಿಸ್ಬಿಡ್ತಾಳೆ. ಹಂಗೆ ನನ್ ಮಗಳು ಎಮ್ ಎ ಇಂಗ್ಲಿಷ್ ಎಂ ಫಿಲ್ ಮಾಡಿದಾಕಿ. ಒಂದ್ ದಿವ್ಸ ನನ್ ಮೊಮ್ಮಗನನ್ನ ಆಡಿಸ್ತಾ ಇದ್ಲು, ತನ್ನ ಅಳಿಯನನ್ನ ಆಡಿಸ್ತಾ ಇದ್ದಾಗ ಅವ ಕಾರು 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 ಅಂತ ಅಳಕ್ ಶುರು ಮಾಡಿದ. ಅವಾಗ ನನ್ ಮಗಳು ಸಹಜವಾಗಿ ಅಂದ್ಲು, ಕಾರು ಕಾರು ಅಂತ ಜೋರು ಮಾಡುತ್ತಿ ಅಳಿಯ, ಆಟದ ಕಾರು ನಿನಗ್ಯಾಕ, ಆಟದ ಕಾರು ನಿನಗ್ಯಾಕ, ನನ್ನ ಮಗಳು ಮೋಟಾರ್ ಕಾರ್ ತರ್ತಾಳ. ಜನಪದ ಆಸೆ ಹೋಗ್ಬಿಟ್ಟಿದೆ ಜೀವನದಲ್ಲಿ, ಸಹಜವಾಗೇನೆ ಹುಟ್ಕೊಂತದೆ. ನಿಮ್ಗೆ ನಾನು ಒಂದು ಸನ್ನಿವೇಶವನ್ನ ಈಗಲೋ ಅಥವಾ ಇನ್ನು ಒಂದ್ ಸ್ವಲ್ಪ ಹೊತ್ತಿನಲ್ಲೇನೆ ಅಂದ್ರೆ, ದೇಶಿ ಮತ್ತು ಮಾರ್ಗ, ಹವ್ಯಾಸಿ ಮತ್ತು ವೃತ್ತಿ ಅಥವಾ ಜನಪದ, ಈ ರಂಗಭೂಮಿ ಹೇಗಿದೆ ಅದರದ್ದು ಒಂದು ಸ್ಯಾಂಪಲ್ ಅನ್ನೋದನ್ನ ಪಿಜ್ಜಾ ಬರ್ಗರ್ ಮತ್ತು ಕುಸುಮಬಾಲಿ ಪ್ರಸಂಗ ಅಂತ ಒಂದು ಸಣ್ಣ ನಾಟಕ ಹೆಣದ್ ಬಿಡ್ತೇನೆ ಇಲ್ಲೇನೆ. ಅದು ಹೆಂಗೆ ಅಂದ್ರೆ, ಅದ ಅಂದ್ರೆ ಒಬ್ಬ ಶ್ರೀಮಂತ ಕಾಂಟ್ರಾಕ್ಟರ್,
ತನ್ನ ಅಂದ್ರೆ ಚತುರ್ಮತಿ ಆತ ಹೇಗೆ ಯಾರನ್ನ ಮೋಸ ಮಾಡ್ಬೇಕು ಮಾಡಿ ಗಳಿಸ್ಬೇಕು ಗಳಿಸಿ ಸಾಕಷ್ಟು ಶ್ರೀಮಂತ ಆಗಿದ್ದ. ಅವನಿಗೆ ಒಬ್ಬಳೆ ಮಗಳು, ಅಂದ್ರೆ ಒಬ್ಬಳೆ ಮಗಳು ಅಂದ್ರೆ ಎದಕ್ಕೂ ಕೊರತೆ ಇಲ್ಲ ಆಕಿಗೆ. ಹೇಗೆ ಬೆಳೆದ್ಲು ಅಂತಂದ್ರೆ ಆಕಿ ಯಾರ ಅಂಕೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ಲಿಲ್ಲ ಹಂಗೆ ಬೆಳೆದ್ಲು ಬೆಳೆದ್ಲು ಬೆಳೆದ್ಲು. ಆಕಿಗೆ ವಯಸ್ಸು ಅಂದ್ರೆ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಬೇಕು ಅಂತ ಅನ್ನಿಸ್ತು. ಮದುವೆ ಮಾಡಬೇಕು ಅಂದ್ರೆ ಆಕಿ ಎಲ್ಲಾ ಬಂದ ವರಗಳನ್ನ ತಿರಸ್ಕಾರ ಮಾಡ್ತಾ ಹೋದ್ಲು. ತಾನು ಮೆಳಗಳಿನ ಆಕಿ ಇರೋ ಅಹಂಕಾರ ಏನು ಅಂದ್ರೆ ನಮ್ಮಪ್ಪ ಶ್ರೀಮಂತ, ಯಾರಾದ್ರೂ ನಮ್ ಮದುವೆ ಆಗ್ತಾರೆ ಅನ್ನುವಂತ ಅಹಂಕಾರದಿಂದ ಎಲ್ಲಾ ತಿರಸ್ಕಾರ ಮಾಡ್ತಾ ಮಾಡ್ತಾ ಹೋಗಿ 30 ಆಚೆಗೆ ವಯಸ್ಸು ಬಂತು ಆಕಿಗೆ. ಅಂದ್ರೆ 30 ದಾಟಿದ ಮೇಲೆ ಮದುವೆ ಯಾರಾಗ್ಬೇಕು? ಕೊನೆಗೆ ತಂದೆ ತಾಯಿನೇ ಅವ್ರಿಗೆ ಇವ್ರಿಗೆ ಕೈ ಮುಗಿದು ಕಾಲ್ ಬಿದ್ದು ಒಬ್ಬ ಬಡ ಪ್ರತಿಭಾವಂತನನ್ನ ಅವರು ಗುರುತಿಸ್ತಾರೆ. ಗುರುತಿಸಿ ಅವನಿಗೆ ಆಕೆಯನ್ನ ಮದುವೆ ಮಾಡಿ ಕೊಟ್ಟು ನಿನಗೊಂದು ನೌಕರಿ ಕೊಡಿಸ್ತೇವೆ ಅಂತ ಹೇಳಿ ಹೇಳಿದ್ಮೇಲೆ ಅನಿವಾರ್ಯತೆ ಇರ್ತದೆ, ಆ ಅನಿವಾರ್ಯತೆಗಾಗಿ ಆತ ಮದುವೆ ಆಗ್ತಾನೆ. ಗಂಡನ ಮನೆಗೆ ಹೋದ 3ನೇ ದಿವಸಕ್ಕೆ ಆಕಿ ಫೋನ್ ಮಾಡ್ತಾಳೆ ತಾಯಿಗೆ ಅಳ್ಕೊಂತ ಅಳ್ಕೊಂತ. ಫೋನ್ ಮಾಡಿದಾಗ, ಯಾಕೆ ಮಗಳೇ ಯಾಕೆ ಅಳ್ತಿದಿ, ಯಾಕಂದ್ರೆ ನಿನ್ನ ಕಣ್ಣಾಗ ನೀರು ಬಂದ್ರೆ ನಮ್ಮ ಕಣ್ಣಾಗ ರಕ್ತ ಬರ್ತದೆ, ಯಾಕೆ ಹೇಳು ಅಂತ ಕೇಳಿದ್ರೆ ಆಕಿ ಏನು ಹೇಳೋದಿಲ್ಲ, ಪಪ್ಪನಿಗೆ ಕೊಡು ಪಪ್ಪನಿಗೆ ಕೊಡು ಅಂತ. ಪಪ್ಪನಿಗೆ ಕೊಟ್ಟ ಕೂಡ್ಲೇನೆ ಅವ ಯಾಕೆ ಮಗಳೇ ಯಾಕೆ ಅಳ್ತಿ ಅಂತ ಅಂದ ಕೂಡ್ಲೇನೆ ಆಕಿ ಬರೀ ಅಳ್ತಾಳೆ, ಏನು ಹೇಳೋದಿಲ್ಲ. ಯಾಕೆ ಅವರು ನಿನಗೇನಾದ್ರೂ ವರದಕ್ಷಿಣೆಗೆ ಪೀಡಿಸ್ತಾ ಇದಾರ ಅಂತಂದ. ಇಲ್ಲ. ಹೊಡೆದ್ರ? ಇಲ್ಲ. ಬಡದ್ರ? ಇಲ್ಲ. ಮತ್ ಯಾಕೆ ಹೇಳ್ತಿ ಅಂದ ಕೂಡ್ಲೇನೆ ಆಕಿ ಹೇಳ್ತಾಳೆ, ಅಪ್ಪ ಅವ್ರು ನನಗೆ ಪಿಜ್ಜಾ ಬರ್ಗರ್ ಕೊಡಿಸೋದಿಲ್ಲ ಅಂತಾರೆ. ಪಿಜ್ಜಾ ಬರ್ಗರ್ ಕೊಡಿಸೋದಿಲ್ಲ ಅಂತಾರ? ಅವ್ರ ಯೋಗ್ಯತೆನೆ ಅಷ್ಟೇ ಬಿಡು, ನೀನೇನು ಆಲೋಚನೆ ಮಾಡ್ಬೇಡಮ್ಮ. ನಿನಗೆ 2 ದಿವಸಕ್ಕೊಮ್ಮೆ ನಿನ್ನ ಮನೆಗೆ ಪಿಜ್ಜಾ ಬರುವಂಗೆ ಬರ್ಗರ್ ಬರುವಂಗೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದ. ಹಣದ ಅಹಂಕಾರ ಹಂಗೆ ಹೇಳ್ದ. ಸೊ ಇದು ಒಂದು ಹಂತಕ್ಕೆ ಅಲ್ಲಿ ಸಮಸ್ಯೆ ಮುಗೀತಲ್ಲ. ಹೀಗೆ ನಾವು ನಡ್ಕೊಂಡು ಒಂದು ಹಳ್ಳಿ ಮನೆಗೆ ಬರ್ತೇವೆ. ಅಲ್ಲಿಯೂ ಕೂಡ ಒಂದು ಹೆಣ್ಣು ಆ ಮನೆಯೊಳಗಿನ ಸೊಸೆ ಅಳ್ತಾ ಇರ್ತಾಳೆ. ಆಕೆ ಅಳೋದನ್ನು ನೋಡಿ ಅತ್ತಿಗೆ ಸಂಕಟ ಆಗ್ತದೆ. ಯಾಕೆ ನನ್ನ ಕಂದ, ಯಾಕೆ ನನ್ನ ಅಡದ, ಯಾಕೆ ಅಳತೀಯೇ ನೀನು ಅಂತ ಆಕಿಗೆ ಕೇಳಿದ ಕೂಡ್ಲೇನೆ ಆಕಿ ಏನೂ ಹೇಳೋದಿಲ್ಲ, ಅಳತಾ ಅಳ್ತಾನೆ ಇರ್ತಾಳೆ. ಅಂದ್ರೆ ಈಕೆ ಅಳಬೇಕಾದ್ರ ಕಾರಣ ನನ್ನ ಮಗ ಆಗಿರ್ಬಹುದು ಅಂತ ತಿಳ್ಕೊಂಡು ಆಕಿ ಏನ್ ಮಾಡ್ತಾಳೆ, ಬಂದು ಮಗನನ್ನ ಕೇಳ್ತಾಳೆ, ಆಕಿಗೆ ಏನ್ ಹೊಡೆದಿಯೋ ಬಡದಿಯೋ ಏನ್ ಮಾಡಿದಿ ಅಂತ ಹೇಳಿ ಕೇಳಿದ ಕೂಡ್ಲೆ ಅವ ಹೇಳ್ತಾನೆ, ನಾನೇನಂದಿಲ್ಲ ತಾಯಿ, ನಾನೇನಂದಿಲ್ಲ ಹಡದ, ಕಮಳದ ಹೂವಿಲೆ ನಾ ಹೊಡೆದೆ, ಕಮಳದ ಹೂವಿಲೆ ನಾ ಹೊಡೆದೆ, ನನ್ನವ್ವ ಕಾಕಿ ಹಣ್ಣಿಲೆ ನಾ ಹೊಡೆದೆ ಅಂತ ಹೇಳ್ತಾನೆ ಅವನು. ಅಂದಾಗ ಆಕಿ ಹೋಗಿ ಸೊಸಿ ಕೇಳ್ತಾಳೆ, ಇವನ ಸುಳ್ಳು ಹೇಳ್ತಾನೆ ಅಂತ. ಹೌದೇನೆ ನನ್ನ ಕಂದ, ಏನೇ ಸೊಸೆ ಮುದ್ದ, ಈತ ಹೇಳೋದು ನಿಜವೇನೆ ಅಂತ ಕೇಳಿದಾಗ, ಹೌದು ನನ್ನ ಅತ್ತೆವ್ವ, ಹೌದು ನನ್ನ ತಾಯವ್ವ, ಅವರ ಕೈ ನೊಂದಾವಂತ ನಾ ಅತ್ತೆ ಅಂತ ಆಕಿ ಹೇಳ್ತಾಳೆ. ಅದಕ್ಕೆ ಇಲ್ಲಿ 2 ಮಾದರಿಗಳು ನಮ್ಮ ಮುಂದದವೆ. ಒಂದು ಅಹಂಕಾರದ ಮೂಲದಿಂದ ಬಂದದ್ದು, ಇನ್ನೊಂದು ಸೌಜನ್ಯದ ಮೂಲದಿಂದ ಬಂದದ್ದು. ಹೀಗೆ ನಮಗೆ 2 ತರಹದ ರಂಗಭೂಮಿಯನ್ನ ನಾವು ನಮ್ಮ ನಡುವೆನೆ ನೋಡ್ತೇವಲ್ಲ ಅಂತ ಹೇಳಿ ಉದಾಹರಣೆ. ಆದ್ರೆ ನೋಡುವಂತ ದೃಷ್ಟಿನೂ ಮುಖ್ಯ ಆಗತ್ತೆ ಇಲ್ಲಿ. ಎಷ್ಟೋ ವಿಷಯಗಳು ನಮ್ಮ ಎದುರಿಗೆ ನಡೆದು ಹೋದ್ರು ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಥ್ಯಾಂಕ್ ಯು. ಇದನ್ನ ನಾವು ಕಂಟಿನ್ಯೂ ಮಾಡೋಣ ಸಂವಾದವನ್ನ. ಈಗ ಒಂದು ಪ್ರಸ್ತುತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಅಂತ ಈಗ ಬರ್ತಾ ಇದ್ದಾರೆ. ಶ್ರೀಮತಿ ಜಯಶ್ರೀ ಬಸವರಾಜು ಅಂತ, ಇವರು ದೆಹಲಿ ನಿವಾಸಿ. ಯಾವಾಗಲೂ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಲವಲವಿಕೆಯಿಂದ ಉತ್ಸಾಹದಿಂದ ಪಾಲ್ಗೊಳ್ಳುವಂತವರು ಇವರು. ಇವರಿಂದ ಈಗ ಒಂದು ಹಾಡು, ಸುಖ ಎಲ್ಲರಿಗೆ ಎಲ್ಲೈತವ್ವ, ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ತಿಳಿದು ಜೀವನ ನಡೆಸಬೇಕು ಅಂತ ಹೇಳುವಂತ ಹಾಡು ಇದು. ಓಟಿಯು ಜಯಶ್ರೀ ಬಸವರಾಜು.
ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ ಹೊಲೆಯಗಳಾಗಿ ಸುಡುಗಾಡ ಕಾಯ್ದ ಸುಖ ಎಲ್ಲಾರಿಗೆಲ್ಲೈತವ್ವ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲಾರಿಗೆಲ್ಲೈತವ್ವ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ಕೌರವರ ಮೋಸದಿ ಪಂಚ ಪಾಂಡವರು ರಾಜಕೋಶ ಬಿಟ್ಟು ಬವಣೆ ಪಟ್ಟರು ಅಪಮಾನಗಳನ್ನೆಲ್ಲ ಸೈರಿಸಿಕೊಂಡರು ಸುಖ ಎಲ್ಲಾರಿಗೆಲ್ಲೈತವ್ವ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಕ್ಯಾದ ಮ್ಯಾಲೆ ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಧನ್ಯವಾದಗಳು ವಾ ನಿಜ ಪಾಲಿಗೆ ಬಂದಿತ್ತು ಪಂಚಾಮೃತ ದೇವರು ಕೊಟ್ಟಿರೋದನ್ನ ನಾವು ಯಥಾವತ್ ಸ್ವೀಕಾರ ಮಾಡಲು ಜೀವನ ಮಾಡಿದ್ರೆ ಅದರಷ್ಟು ಸರಳತೆ ಇನ್ನೊಂದಿಲ್ಲ ಥ್ಯಾಂಕ್ ಯು ತುಂಬಾ ಇಂಪಾಗಿ ಹಾಡಿದ್ರಿ ಚೆನ್ನಾಗಿ ಬಂತು ಓಕೆ ಈಗ ನಮ್ಮ ಮುಂದೆ ಇನ್ನೊಬ್ಬ ಕಲಾವಿದೆ ಕರ್ನಾಟಕ ಸಂಗೀತದ ಒಬ್ಬ ವಿದ್ಯಾರ್ಥಿನಿ ಹಾಗೆ ಎಜುಕೇಟರ್ ಆಗಿ ಕೂಡ ಒಂದು ಸೋಚ್ ಫೌಂಡೇಶನ್ ಅಂತ ಇದೆ ಅದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕುಮಾರಿ ಪೂರ್ಣಿಮಾ ಅಡಿಗ ಇವರು ದೆಹಲಿಯವರು ಇವರಿಂದ ಒಂದು ಹಾಡನ್ನ ಕೇಳೋಣ ನಿಜವಾದ ಆಭರಣ ಏನು ಅಂತ ತಿಳಿಸುವಂತ ಹಾಡು ಓವರ್ ಟು ಯು ಪೂರ್ಣಿಮಾ ಬಂಗಾರ ಯಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದ ಬಂಗಾರ ಯಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದ ಬಂಗಾರವೆಂಬುದು ಸ್ಥಿರವಲ್ಲ ಬಂಗಾರವೆಂಬುದು ಸ್ಥಿರವಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ಗುಣವೊಂದು ಇದ್ದರೇ
ಬಂಗಾರ ಜಾತಕ ಮೈ ಮ್ಯಾತ ನಮಗೆ ಸಿಂಗಾರ ಮಾಡಲು ಜಗದಾತ ಬಂಗಾರ ಜಾತಕ ಮೈ ಮ್ಯಾತ ನಮಗೆ ಸಿಂಗಾರ ಮಾಡಲು ಜಗದಾತ ಪಾಡಲ್ಲಿ ನಗುವೆ ಮಗದಂತೆ ಕೇಳು ನಲಿವೆ ಮಿಗಿಲಂತೆ ಪಾಡಲ್ಲಿ ನಗುವೆ ಮಗದಂತೆ ಕೇಳು ನಲಿವೆ ಮಿಗಿಲಂತೆ ಸಂತೋಷ ಸುಲಭಗೆ ಸಿಗದಂತೆ ಸಂತೋಷ ಸುಲಭಗೆ ಸಿಗದಂತೆ ಅದು ಮರದಾಗೆ ಮೂಡಿ ಬಹುದಂತೆ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾತ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾತ ನಾವೆಲ್ಲದಿರುವುದು ಮೂರು ದಿನ ಹೇಳು ನಮಗಾಗಿ ಮರುಳುತನ ನಾವೆಲ್ಲರಿರುವುದು ಮೂರು ದಿನ ಹೇಳು ನಮಗ್ಯಾಕೆ ಇಲ್ಲದ ಮರುಳುತನ ಇರುವಾಗ ಜನರಿಗೆ ಬೇಕಾಗಿ ಇರುವಾಗ ಜನರಿಗೆ ಬೇಕಾಗಿ ನಾವು ಇರಬೇಕು ಮರದ ನೆರಳಾಗಿ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ಬಂಗಾರವೆಂಬುದು ತಿರವಲ್ಲ ಬಂಗಾರವೆಂಬುದು ತಿರವಲ್ಲ ನಾವು ಅದಕ್ಕಾಗಿ ಬಂಗಾರ ಜಾತಕ ಮೈ ಮ್ಯಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ನಮಗೆ ಸಿಂಗಾರ ಮಾಡಲು ಜಗದಾಗ ಧನ್ಯವಾದ. ಯಾವುದು ಕೂಡ ಜೀವನದಲ್ಲಿ ಸ್ಥಿರವಲ್ಲ, ಸೊ ಬಂಗಾರ ಯಾತಕ ಮೈ ಮ್ಯಾಲ ಚೆನ್ನಾಗಿ ಮೂಡಿ ಬಂತು. ಈ ಹಾಡಿನ ಸರಮಾಲೆ ಇನ್ನು ಮುಂದುವರಿಯಲಿದೆ. ಈಗ ಸಂವಾದಕ್ಕೆ ಸಮಯ, ಶಿವಾನಂದ ಇಂಗ್ಲೇಶ್ವರ್ ಅವರು ಸಂವಾದವನ್ನ ಮುಂದುವರಿಸಿಕೊಡ್ತೀವಿ. ಎಲ್ಲದಕ್ಕೂ ಮೂಲ ತಾಯಿ ಬೇರು ಅಂದ್ರೆ ಜನಪದ. ಹೀಗಾಗಿ ಜಾನಪದದ ಮೂಲ ಬೇರಿನದೇ ಮುಂದೆ ನಮ್ಮ ವಿವಿಧ ಪ್ರಕಾರಗಳು. ಇವತ್ತು ನಾವು ಹವ್ಯಾಸಿ ಅನ್ಬೋದು, ಅಥವಾ ವೃತ್ತಿ ರಂಗಭೂಮಿ, ಅರೆ ವೃತ್ತಿ ರಂಗಭೂಮಿ. ಮಹಾರಾಷ್ಟ್ರದ ಎಲ್ಲ ನಾಟಕ ಕಂಪನಿಗಳು ಅರೆ ವೃತ್ತಿ ರಂಗಭೂಮಿ ಅಂತ, ಅವ್ರು ವೃತ್ತಿಯಾಗಿ ವೃತ್ತಿ ರಂಗಭೂಮಿ ಅಂತ ಅನ್ಕೊಳ್ಳೋದಲ್ಲ, ಅವರು ಸೆಮಿ ಪ್ರೊಫೆಷನಲ್ಸ್ ಅಂತ ಕರ್ಕೊಂತಾರೆ. ಆದ್ರೆ ಸರ್ ಹೇಳ್ದಂಗೆ ಮರಾಠಿ ರಂಗಭೂಮಿ ಶುರು ಆಗಲಿಕ್ಕೆ ಮೂಲ ಕಾರಣಕರ್ತ ನಮ್ಮ ಕನ್ನಡ ರಂಗಭೂಮಿ. ಆದಾಗೆ ಆದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವ್ರು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವು ಇನ್ನು ಹಿಂದಿಂದ ಹೋಗ್ತಾ ಇದ್ದೀವಿ, ಅಂದ್ರೆ ಎಡ್ವರ್ಸ್ ನಲ್ಲಿ ನಮ್ಮ ಚಲನೆ ಹೋಗ್ತಾ ಇದೆ. ಬಹುಶಃ ಅದಕ್ಕೆ ನಮ್ಮ ಯುವ ಪೀಳಿಗೆ ಅಥವಾ ನಮ್ಮ ಒಂದು ಮಾರ್ಗದರ್ಶಕರ ಕೊರತೆ, ಅಥವಾ ನಾವು ನಮ್ಮದೇ ಆದ ಕೆಲವೊಂದು ಈ ಹವ್ಯಾಸಿ ಮತ್ತು ವೃತ್ತಿ ರಂಗದ ಈ ದ್ವಂದ್ವದಲ್ಲಿ ಏನೇನೋ ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಭಾವನೆಯನ್ನು ನನಗೆ ಬರ್ತಾ ಇದೆ, ಆ ಫೀಲಿಂಗ್ ಇದೆ. ಆದ್ರೆ ಈ ಜಾನಪದ ಹಾಡು ಮತ್ತು ಕಥೆಗಳನ್ನ ಹುಟ್ಟು ಅಲ್ಲಿಂದೇ ಜಾನಪದದಿಂದಲೇ, ಆದ್ರೆ ನಮ್ಮ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯವರು ಅವುಗಳನ್ನ ಅಳವಡಿಸಿಕೊಂಡು ಬೇರೆ ಬೇರೆ ರೀತಿಯಿಂದ ಅವುಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಅಳವಡಿಸಿಕೊಳ್ಳುವ ಒಂದು ಸಮಯ ಅಥವಾ ಒಂದು ಇತಿಹಾಸ ದಯವಿಟ್ಟು ತಿಳಿಸಿಕೊಡ್ಬೇಕಂತ ಪೊಲೀಸ್ ಪಟ್ಟಿದ್ದೀನಿ. ಇಂಗ್ಲೇಶ್ವರ್, ನಾನು ಇದನ್ನ ಬಹಳಷ್ಟು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇನೆ. ರಂಗಭೂಮಿ ತನ್ನ ವೈಭವವನ್ನ, ತನ್ನ ಪರಿಣಾಮವನ್ನ ಮತ್ತು ತನ್ನ ಸತ್ವವನ್ನ ತುಸು ಮಟ್ಟಿಗೆ ನಾನು ಅದು ಕಳ್ಕೊಂಡದ ಅಂತ ಹೇಳೋದಿಲ್ಲ. ಕಾಲ ಆಯ್ತು ಅಸ್ಮೈ ನಮ್ಮ ಕಾಲ ಬದಲಾದಂಗೆ ಅದರಲ್ಲಿ ಬದಲಾವಣೆಗಳು ಬಂದವೆ. ಆದ್ರೆ
ಅದು ಸ್ವಲ್ಪ ಆದರೂ ಅದರ ತನ್ನ ಪರಿಣಾಮವನ್ನ ಮಸುಕು ಮಾಡಿಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಅದು ಪ್ರೇಕ್ಷಕರನ್ನ ಬೆಳೆಸಲಿಕ್ಕೆ ಸೋತ್ತು. ಪ್ರೇಕ್ಷಕ ಬೆಳೆಯದೆ ರಂಗಭೂಮಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾನು ವೃತ್ತಿ ಮತ್ತು ಹವ್ಯಾಸಿ ಎರಡೂ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಈ ಮಾತುಗಳನ್ನ ಹೇಳಬೇಕಾಗ್ತದೆ. ವೃತ್ತಿ ರಂಗಭೂಮಿ ಅವರು ಪ್ರೇಕ್ಷಕರಿಗೆ ಬಹಳ ಮಹತ್ವವನ್ನು ಕೊಟ್ಟರು. ಅವ್ರು ಏನ್ ಬೇಡಿದ್ರು ಅದನ್ನೆಲ್ಲ ಕೊಟ್ಕೊಂತ ಹೋದ್ರು. ಅದಕ್ಕಾಗಿ ಗೌಡ್ರ ಗದ್ದಲದ ಅಂತ ನಾಟಕಗಳು ಬಂದ್ವು. ಗುಬ್ಬಿ ವೀರಣ್ಣನವರಿಂದ ಹಿಡ್ಕೊಂಡು ಇವತ್ತಿನ ನಮ್ಮ ಎಲ್ ಬಿ ಶೇಖ್ ಮಾಸ್ಟರ್ ಕಂಪನಿವರೆಗಿನ ಅಂದ್ರೆ ನಾನು ರಂಗ ದಿಗ್ಗಜರ ಎಲ್ಲ ಹೆಸರುಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ, ಅದು ಬಹಳ ದೊಡ್ಡ ಪಟ್ಟಿ ಆಗ್ತದ. ಅಂದ್ರೆ ಮೊಹಮ್ಮದ್ ಪೀರ್ ಅವರಾಗ್ಲಿ, ಗರುಡ್ ಸದಾಶಿವರಾಯರು ಆಗ್ಲಿ, ಏಣಗಿ ಬಾಳಪ್ಪನವರಾಗ್ಲಿ, ಇವರೆಲ್ಲ ಬಹಳ ಅದ್ಭುತವಾದಂತಹ ನಾಟಕಗಳನ್ನ ನಮಗ ಕೊಟ್ರು. ಜನ ಅದನ್ನ ಮೆಚ್ಕೊಂಡ್ರು. ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ನಮ್ಮೂರಿಂದ ತಾಳಿಕೋಟಿಗೆ ಗಾಡಿ ಕಟ್ಕೊಂಡು ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅಂದ್ರೆ ಇವತ್ತು ಮದುವೆ ಸಂದರ್ಭದಲ್ಲಿ ಪಾರ್ಕಿಂಗಿಗೆ ಹೇಗೆ ನಮಗೆ ಜಾಗ ಹುಡುಕ್ಬೇಕಾಗ್ತದ, ಅವಾಗ ನಾಟಕ ನೋಡ್ಲಿಕ್ಕೆ ಬಂದಂತ ಗಾಡಿಗಳನ್ನ ಎಲ್ಲಿ ನಿಲ್ಲಿಸ್ಬೇಕು, ಚಕ್ರಿಗಳನ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಜಾಗ ಹುಡುಕ್ಬೇಕಾಗ್ತಿತ್ತು. ಅಂತ ಒಂದು ವೈಭವದ ದಿನಗಳು ರಂಗಭೂಮಿಯ ಇತಿಹಾಸದಲ್ಲಿ ನಮಗೆ ಕಾಣಸಿಗ್ತವೆ. ಕಾರಣ ಏನು ಅಂತಂದ್ರೆ, ಸದಭಿರುಚಿ ನಾಟಕಗಳು ಇದು ಮತ್ತೆ ಜನಪದದ ಅಂಶಗಳು ಅದರಲ್ಲಿ ಇರ್ತಾ ಇದ್ವು. ನಾನು ಹಾಗೆ ಮಾತಾಡ್ತಾ ಎಣಗಿ ಬಾಳಪ್ಪ ಅವರು ಮತ್ತು ಅವರ ಮಗ ಸುಭಾಷ್ ಅವ್ರ ಜೊತೆಗೆ ಮಾತಾಡುವಾಗ ನನಗೆ ಒಂದು ಸಂಗತಿ ಗೊತ್ತಾಯ್ತು. ಹಳ್ಳಿ ಹುಡುಗಿ ಅನ್ನುವಂಥದ್ದು ಒಂದು ನಾಟಕ, ಅದು ಕೋಲ ಶಾಂತಪ್ಪ ಅವರು ಬರೆದ ಕೃತಿ, ಅದು ಬಹಳ ಯಶಸ್ವಿ ಪ್ರಯೋಗವನ್ನು ಮಾಡಿದ್ರು. ಅದರೊಳಗ ಅವರು ಹಳ್ಳಿ ಮತ್ತು ಪ್ಯಾಟಿ ಈ ಎರಡರ ನಡುವಿನ ಅಂತರ ಮತ್ತು ಅದರ ಸಂಘರ್ಷ, ಅದ್ರ ಜೊತೆಗೆ ಏನದಲ್ಲ ವಿಷಮ ವಿವಾಹದ ಬಗ್ಗೆ ಅವರು ಒಂದು ಕಥೆಯನ್ನ ಕಟ್ಟಿಕೊಂಡು ಅಷ್ಟೇ ಸುಂದರವಾಗಿ ಜನಪದ ಗೀತೆಗಳನ್ನ ಅದ್ರೊಳಗ ಬಳಸ್ಕೊಂಡು ನಾಟಕವನ್ನ ಯಶಸ್ವಿಗೊಳಿಸಿದ್ರು. ಆದ್ರೆ ಅವರು ಎಂದೂ ದ್ವಂದ್ವಾರ್ಥದ ಸಂಭಾಷಣೆಗಳನ್ನ ಹೇಳಲಿಲ್ಲ, ಪ್ರೇಕ್ಷಕರನ್ನ ಕೆಡಿಸಲಿಲ್ಲ. ನೋಡಾಕಿದು ದೊಡ್ಡ ಶಾರ ಬಾಳ ಚಂದ ಬಾಜಾರ, ತಿರುಗತಾವ ಮೋಟಾರ ಸೈಕಲ್ಲು ಬಾರಾರ. ನೋಡಾಕಿದು ದೊಡ್ಡ ಶಾರ ನಾಟಕ ಹಾಡು ಕೇವಲ ಕತೆ ಹೇಳಲ್ಲ, ಇತಿಹಾಸವನ್ನೇ ಹೇಳ್ತಾರೆ. ಆ ನಾಟಕ ಬಂದಂತ ಸಂದರ್ಭದೊಳಗ ದೊಡ್ಡ ಶಾರದೊಳಗ ಏನ್ ಇರ್ತಿದ್ವು ಅಂದ್ರ, ತಿರುಗತಾವ ಮೋಟಾರ ಸೈಕಲ್ಲು ಬರಾರ ಅಂದ್ರೆ ಸೈಕಲ್ಲಿನ ಭರಾಟನೆ ಅವಾಗ ದೊಡ್ಡದಿತ್ತು. ಅಂತ ಸಂದರ್ಭದಲ್ಲೂ ನೋಡಿದ್ದಿಲ್ಲೋ ಇಂತ ಶಾರ, ಗಂಡನ ಬಿಟ್ಟ ಸೂಳ್ಯಾರ, ಬಂಡತನ ಎಷ್ಟು ಜೋರ, ಬಂಡತನ ಎಷ್ಟು ಜೋರ, ಈ ತಳ್ಳನ ಸೀರಿಯವರ ನೋಡಾಕಿದು ದೊಡ್ಡ ಶಾರ. ಉಡುಪಿಯ ಹಾರುವರ ದ್ವಾಸಿ ಉಪ್ಪಿಟ್ಟಿನ ಕಮರ, ಉಡುಪಿಯ ಹಾರುವರ ದ್ವಾಸಿ ಉಪ್ಪಿಟ್ಟಿನ ಕಮರ, ಊರ ತುಂಬ ಬಾಳ ಜೋರ, ನಾಲಿಗೆ ಬಿಡತೈತಿ ನೀರ, ಬರಬಾರ್ದು ನಮ್ಮಂತವ್ರ ರೊಕ್ಕ ಇಲ್ಲದ ಜನರ, ನೋಡಾಕಿದು ದೊಡ್ಡ ಶಾರ ಬಾಳ ಚಂದ ಬಾಜಾರ. ಅದ್ರೊಳಗಿನ ಹಳ್ಳಿಯ ಒಬ್ಬ ಹುಡುಗನ ಬಾಯಿಯಿಂದ ಈ ಹಾಡನ್ನ ಹಾಡಿಸ್ತಾರೆ. ಅಂದ್ರೆ ಆ ನಗರ ಅವಾಗ ಹೆಂಗಿತ್ತು ಅಂದ್ರೆ, ನಮ್ಮಂತ ಹಳ್ಳಿಯವರು ಇಲ್ಲಿ ಬರಬಾರದು ಅಂತ ಅನ್ನೋದನ್ನ ಅವತ್ತಿನ ಪ್ರೇಕ್ಷಕರು ಒಪ್ಪಿದ್ರು. ಕಾರಣ ಏನು ಅಂದ್ರೆ, ಅವ್ರ ಪರಿಸ್ಥಿತಿನೂ ಹಾಗೆ ಇರ್ತಿತ್ತು. ಅಂದ್ರೆ ಪ್ರೇಕ್ಷಕನ ನಾಡಿ ಮಿಡಿತವನ್ನ ಗುರುತಿಸದ ಹೊರತು ನಾಟಕಕಾರ ಆಗ್ಲಿ ನಟವರ್ಗ ಆಗ್ಲಿ ನಿರ್ದೇಶಕರಾಗ್ಲಿ ಯಶಸ್ವಿ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ
ಪ್ರೇಕ್ಷಕ ಬೇಡಿದ್ದನ್ನ ಕೊಟ್ಟು 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 ವೃತ್ತಿ ರಂಗಭೂಮಿ ಬತ್ತಿಗೆಟ್ಟು ಹೋಯಿತು. ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ಆದ್ಯತೆ ಇತ್ತು. ಏನು ಅಂದ್ರೆ, ನಮ್ಮ ನಾಟಕಗಳು ಎಲ್ಲರಿಗೂ ತಿಳಿಬೇಕಂತ ಇಲ್ಲ. ಅದ ನಮ್ಮ ನಾಟಕಗಳು ನಮ್ಮ ಸಂತೋಷಕ್ಕಾಗಿ ನಾವು ಆಡುವಂತಹವು, ನಾವು ಆಡ್ತೇವೆ. ಇಲ್ಲಿ ಸಾಂಕೇತಿಕತೆ ಬೇಕು. ನಮ್ಮ ಮಾತುಗಳಲ್ಲಿ ರೂಪಕಗಳಿರ್ಬೇಕು, ಅಲಂಕಾರಗಳಿರ್ಬೇಕು ಅನ್ನುವಂತ ಒಂದು ಚೌಕಟ್ಟು, ಅದೊಂದು ಸೂತ್ರ ಅದಲ್ಲ. ಈ ಸೂತ್ರವನ್ನ ನಾವು ಮುಂದಿಟ್ಟುಕೊಂಡು ನಾಟಕಗಳನ್ನ ಬರೆದು, ಈ ನಾಟಕಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಆಡ್ಲಿಕ್ಕೆ ಹೋಗಿ ಫೇಲ್ ಆದ್ವಿ. ಅಂದ್ರೆ ಹವ್ಯಾಸಿಗಳು ಕೂಡ ತಮ್ಮ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನ ಗುರುತಿಸುವಲ್ಲಿ ಸೋತರು. ವೃತ್ತಿ ರಂಗಭೂಮಿಯವರು ಸೋತರು. ಆದ್ರೆ ಕಲಾವೈಭವ ನಾಟ್ಯ ಸಂಘದ ಅಂತವರು ಆಗ್ಲಿ, ಗುಬ್ಬಿ ವೀರಣ್ಣ ಅವರ ನಾಟಕಗಳಾಗ್ಲಿ, ನಾನು ಇಲ್ಲಿ ಜನಪದ ಅನ್ನೋದನ್ನ ಕಾಂಟೆಂಟ್ ಮತ್ತು ಟ್ರೀಟ್ಮೆಂಟ್ ಎರಡರ ಇದ್ರೊಳಗೂನು ನೋಡ್ತೇನೆ. ಅಂದ್ರೆ ಅದು ಕಾಂಟೆಂಟ್ ಜನಪದ ಇರಬೇಕು ಅಂತ ಅಲ್ಲ, ವಸ್ತು ಜನಪದತೆ ಇರಬೇಕು ಅಂತನೂ ಏನಲ್ಲ. ವಸ್ತು ಯಾವುದೇ ಇದ್ರೂ ಕೂಡ ಟ್ರೀಟ್ಮೆಂಟ್ ಜನಪದದ್ದು ಇತ್ತು ಅಂತಂದ್ರೆ, ಬಳಸ್ತಾ ಇರುವಂತ ಭಾಷೆ, ಗಾದೆ ಮಾತುಗಳು, ಪಡೆನುಡಿಗಳು. ನಾನು ಈ ಸಂದರ್ಭದಲ್ಲಿ ಶಿವಾನಂದ ಅವ್ರು ನಿಮ್ಗೆ ನೆನಪಿಸ್ಕೊಡ್ತೇನೆ, ಕೆ ಎನ್ ಸಾಳುಂಕೆ ಅವ್ರ ನಾಟಕಗಳನ್ನ ನೋಡಿದೆ. ಬದುಕು ಬಂಗಾರವಾಯ್ತು ಅವ್ರ ನಾಟಕವನ್ನ ನೋಡುವಾಗ ನನಗೆ ನಮ್ಮ ಹಳ್ಳಿ ಒಳಗ ನಿತ್ಯ ಏನ್ ನಡೀತದ ಅನ್ನೋದನ್ನೇ ಅವರು ತಮ್ಮ ಪಾತ್ರಗಳ ಮೂಲಕ ಕಟ್ಟಿಕೊಡ್ತಾ ಇದ್ರು. ಅಂದ್ರೆ ಅವ್ರ ನಾಟಕಗಳಲ್ಲಿ ಬರುವಂತ ಆ ಗ್ರಾಮೀಣ ಸೊಗಡಿ ಏನಿತ್ತಲ್ಲ, ಅಂತಹ ಸೊಗಡಿ ಇರೋದ್ರಿಂದ ಸಾಳುಂಕೆ ಅವ್ರ ನಾಟಕಗಳು ಬಹಳಷ್ಟು ಯಶಸ್ವಿ ಆದವು. 300, 400, 500 ಪ್ರಯೋಗಗಳನ್ನ ಮಾಡಿದವು. ಇದೇ ಆ ಪ್ರಯೋಗದ ಮೂಲಕನೇ ನಾವು ನಾಟಕದ ಯಶಸ್ಸನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಚಿಂದೋಡಿ ಲೀಲಾ ಅವರ ದಾಖಲೆ ನಿರ್ಮಿಸಿದಂತ ನಾಟಕ ಪೊಲೀಸನ ಮಗಳು, ಗೌಡ್ರ ಗದ್ಲ, ಇಂಥವೆಲ್ಲ ಪ್ರಯೋಗ ಬಾಹುಳ್ಯದಿಂದನೇ ಇವು ಯಶಸ್ವಿ ಅಂತ ಹೇಳಿ ನಾವು ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸದಭಿರುಚಿಯನ್ನ ಇಟ್ಕೊಂಡು ನಾವು ಪ್ರೇಕ್ಷಕರನ್ನ ಕಟ್ಟಿಕೊಂಡು ಹೋದ್ರೆ ರಂಗಭೂಮಿಯನ್ನ ಈಗಲೂ ಕೂಡ ನಾವು ಕಟ್ಟಿ ಬಳಸಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ವೃತ್ತಿ ಮತ್ತು ಹವ್ಯಾಸಿ ನಡುವಿನ ಈ ಕಂದಕವನ್ನ ಮೊದಲು ನಾವು ಕಡಿಮೆ ಮಾಡಬೇಕು. ಸರ್, ಬಹಳ ಒಂದು ಮಾರ್ಮಿಕವಾಗಿ ಇದು ಬಂತು. ಆ ಕಥೆಗಳು ಕೂಡ ಅದೇ ಹೇಳಿದ್ರಲ್ಲ, ಕಂಟೆಂಟ್ಸ್ ಆ ತರ ಅಂದಾಗ ಜನರನ್ನ ತಲುಪಲಿಕ್ಕೆ, ಜನರನ್ನ ಮುಟ್ಲಿಕ್ಕೆ ಇದಾಗುತ್ತೆ. ಮತ್ತೆ ನಿಮ್ಮಿಂದ ಬಂದ ಒಂದು ಆಶಾಭಾವ ಇದ್ರಲ್ಲೇ ಮತ್ತೆ ನಾವು ಕಟ್ಟಬಹುದು, ಮತ್ತೆ ನಾವು ಜನರಿಗೆ ಮುಟ್ಟಬಹುದು, ಪ್ರೇಕ್ಷಕರನ್ನ ನಾವು ಸ್ಪಂದಿಸಬಹುದು, ಪ್ರೇಕ್ಷಕರೊಂದಿಗೆ ನಾವು ಒಂದಾಗಬಹುದು ಅನ್ನೋ ಒಂದು ಆಶಾಭಾವ ಏನಾದ್ರು ಕೊಟ್ಟಿರಲ್ಲ, ಅದು ಬಹಳ ಖಂಡಿತವಾಗಿ. ನಾನು ಒಬ್ಬ ಆಪ್ಟಿಮಿಸ್ಟ್, ಈಗಲೂ ಕೂಡ ನಾನು ಒಂದು ಹೊಸದೊಂದು ಕಥೆಯನ್ನ ಬರೆದು ಅದ್ರ ಪೂಜೆ ಮಾಡ್ಬೇಕಂತೀನಿ. ಇಂಥ ಪ್ರೇಕ್ಷಕರು ಎಲ್ಲಾದ್ರೂ ಸಿಕ್ಕರು ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ನಾನು ಎಲ್ರಲ್ಲೂ ಕೇಳುವಂತ ಒಂದು ಮನೋಭಾವ ಅದವನು. ಒಳ್ಳೇದು ಸರ್, ಅದರ ದಾರಿ ಕಾಯ್ತಾ ಇದೀವಿ. ಸರಿಯಲ್ಲಿ ನೋಡಿ, ಜಾನಪದ ನವರಸಗಳನ್ನ ಅಭಿವ್ಯಕ್ತಿಗೊಳಿಸುವಲ್ಲಿ ಯಾವತ್ತೂ ಎಡವಿ ಇಲ್ಲ. ಅಗತ್ಯ ಕಂಡು ಬಂದ್ರೆ ಸಂಸ್ಕೃತ ಪದಗಳನ್ನ ಬಳಸ್ಕೊಂಡು ಲಯ ತಪ್ಪದ ಹಾಗೆ, ಯತಿ ತಪ್ಪದ ಹಾಗೆ ಹಾಡು ಕೊಟ್ಟಿದ ಅನಾಮಧೇಯ ಕವಿಗಳು ನಿಜಕ್ಕೂ ಅಭಿನಂದನಾರ್ಹರು. ಸೊ ಈಗ ಕೇಳಿ ಒಂದು ಹಾಸ್ಯರಸ ತುಂಬಿದಂತಹ ಒಂದು ಹಾಡು ಡಾಕ್ಟರ್ ಭಾರ್ಗವಿ ಅವರಿಂದ. ವಾಲಿಕಾರ ನಿಮ್ಗ ಒಳ್ಳೆ ಹೆಂಡತಿಯಾಕೋ, ನೀವೋದಿರಾಜ ಏವರ ನಿಮ್ಗ ಒಳ್ಳೆ ಹೆಂಡತಿಯಾಕೋ, ನೀವೋದಿರಾಜ ತಿರುಗೂತ ನೀ ಹೋದಿರಾಜ ತಿರುಗೂತ, ನಿನ್ನ ನಾರಿ ಬಾಡ್ಯಾಳು ಬಾಳಿ ಸುಳಿಯಾಗಿ, ಬಾಡ್ಯಾಳು ಬಾಳಿ ಸುಳಿಯಾಗಿ. ಏ ವಾಲಿಕಾರ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ, ನೀ ಹೋದಿರಾಜ ತಿರುಗೂತ ತಿಂದೋಡಿ ನಿನ ಗಂಡ ತಿಂದೇನು ಮಾಡಂದ, ತಿಂದೇಳು ಮನೆಯ ತಿರುಗಂದ ತಿಂದೋಡಿ ನಿನ ಗಂಡ ತಿಂದೇನು ಮಾಡಂದ, ತಿಂದೇನು
ಮನಿಯಾ ತಿರುಗಂದ ತಿಂದೇಳು ಮನಿಯಾ ತಿರುಗಂದ ಊಟ ಸಿರಿ ಹುಂಗಟ್ಕ ಹಾಕಿ ಹರಿ ಅಂದ ಕೇಳ ಹುಂಗಟ್ಕ ಹಾಕಿ ಹರಿ ಅಂದ ವಾಲಿಕಾರ ಏ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ್ಯ ತಿರುಗೂತ ವಂಗಾರು ವಳ್ಳಿಯ ನಿಂಗೆ ಗೌಡರ ಮಗಳು ತಂಗಳಿಟ್ಟಿಕ್ಕಿ ಮೊಸರಿಕ್ಕಿ ವಂಗಾರು ವಳ್ಳಿಯ ನಿಂಗೆ ಗೌಡರ ಮಗಳು ತಂಗಳಿಟ್ಟಿಕ್ಕಿ ಮೊಸರಿಕ್ಕಿ ತಂಗಳಿಟ್ಟಿಕ್ಕಿ ಮೊಸರಿಕ್ಕಿ ಆ ಬಾಲಿ ಬೆಂದುರುಳಿ ಕೊಟ್ಟು ಬೆದಕ್ಯಾಳೆ ಬೆಂದುರುಳಿ ಕೊಟ್ಟು ಬೆದಕ್ಯಾಳೆ ನೋಡ ವಾಲಿಕಾರ ಏ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ ತಿರುಗೂತ ಕುಂಬಾರ ನೀಗ್ಯಾಕೋ ಗೊಂಬೆ ಮಠದ ಹೆಣ್ಣ ತುಂಬೆಂದ ಮಣ್ಣ ತುಳಿ ಎಂದ ಕುಂಬಾರ ನೀಗ್ಯಾಕೋ ಗೊಂಬೆ ಮಠದ ಹೆಣ್ಣ ತುಂಬೆಂದ ಮಣ್ಣ ತುಳಿ ಎಂದ ತುಂಬೆಂದ ಮಣ್ಣ ತುಳಿ ಎಂದ ಮನೆ ಮನೆಗೆ ಹೊತ್ತು ಮಾರೆಂದ ಹೊಸ ಮಡಕೆಯವ್ವ ಹೊತ್ತು ಮಾರೆಂದ ಹೊಸ ಮಡಕೆ ವಾಲಿಕಾರ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ್ಯ ತಿರುಗೂತ ತುಮಕೂರ ಹೆಣ್ಣಿಗೆ ತುದಿಗಾಲ ಪಾಪಾಸ ಜಮ್ಖಾನ ಚವರಿ ನೆರಿಗೇಲಿ ತುಮಕೂರ ಹೆಣ್ಣಿಗೆ ತುದಿಗಾಲ ಪಾಪಾಸ ಜಮ್ಖಾನ ಚವರಿ ನೆರಿಗೇಲಿ ಜಮ್ಖಾನ ಚವರಿ ನೆರಿಗೇಲಿ ಇಟ್ಟಗೊಂಡ ತುಮ್ಕೂರಿ ಗೋಲೆ ಬರೆದಾಳೆ ತುಮ್ಕೂರಿ ಗೋಲೆ ಬರೆದಾಳೆ ಬಾಲಿ ತುಮ್ಕೂರಿ ಗೋಲೆ ಬರೆದಾಳೆ ವಾಲಿಕಾರ ಏ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿ ಯಾಕೋ ನೀ ಹೋದಿ ರಾಜ ತಿರುಗೂತ ತುಮಕೂರಿ ಗೋಲೆ ಏನಂತ ಬರೆದಾಳೆ ಮೀನು ನುಂಗೀತು ಮೊಸಳೆಯ ಕೇಳ್ರಪ್ಪ ತುಮಕೂರಿ ಗೋಲೆ ಏನಂತಾಳೆ ಮೀನು ನುಂಗೀತು ಮೊಸಳೆ ಮೀನು ನುಂಗೀತು ಮೊಸಳೆಯ ಈ ಊರ ರಾಣಿ ನುಂಗ್ಯಾಳೆ ಚದುರಾನ ನಿಜನ ರಾಣಿ ನುಂಗ್ಯಾಳೆ ಚದುರಾನ ಕೇಳ್ರಿ ವಾಲಿಕಾರ ಏ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ ತಿರುಗೂತ ಬೇಲೂರ ಹೆಣ್ಣೆ ಬೇಗ ನೆರಾಗಿ ಮಾಡೆ ಕೂರಿಗೆ ನಿಂತಾವೆ ಹೊಲದಾಗ ಬೇಲೂರ ಹೆಣ್ಣೆ ಬೇಗ ನೆರಾಗಿ ಮಾಡೆ ಕೂರಿಗೆ ನಿಂತಾವೆ ಹೊಲದಾಗ ಕೂರಿಗೆ ನಿಂತಾವೆ ಹೊಲದಾಗ ಎಲೆ ಹೆಣ್ಣೆ ಜಾಣ ನಿಂತಾನ ಬಿಸಿಲಾಗ ಪಾಪಲ್ವಾ ಜಾಣ ನಿಂತಾನ ಬಿಸಿಲಾಗ ವಾಲಿಕಾರ ಏ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ ತಿರುಗೂತ ರಾಜ ತಿರುಗೋತ ಹೋಗೋರಿಗೆ ಯಾಕ್ರಿ ಒಳ್ಳೆ ಹೆಂಡತಿ ಬೇಕು ಏ ವಾಲಿಕಾರ ವಾಲಿಕಾರ ನಿನ್ಗ ಒಳ್ಳೆ ಹೆಂಡತಿಯಾಕೋ ನೀ ಹೋದಿ ರಾಜ ತಿರುಗೂತ ನೀ ಹೋದಿ ರಾಜ ತಿರುಗೂತ ನಿನ್ನ ನಾರಿ ಬಾಡ್ಯಾಳು ಬಾಳಿ ಸುಳಿಯಾಗಿ ಕೇಳ್ರಿ ಬಾಡ್ಯಾಳು ಬಾಳಿ ಸುಳಿಯಾಗಿ ಆಕಿ ಬಾಡ್ಯಾಳು ಬಾಳಿ ಸುಳಿಯಾಗಿ ಆಕಿ ಬಾಡ್ಯಾಳು ಬಾಳಿ ಧನ್ಯವಾದ. ಇದು ಬಹುಶಃ ವಾಲಿಕಾರಂಗೆ ಇನ್ನೊಬ್ಬ ಹೆಂಗಸು ಹೇಳಿದಂತಹ ಒಂದು ಮಾತಿರಬಹುದು. ಅವಳಿಗೆ ಅವನ ಹೆಂಡತಿಯ ಬಗ್ಗೆ ಹೆಚ್ಚು ಕಾಳಜಿ. ನೋಡಪ್ಪ ನೀನು ಎಲ್ಲಿ ಊರೆಲ್ಲಾ ತಿರುಗ್ತೀಯ, ನಿನ್ಗೆ ಯಾಕೆ ಈ ಒಳ್ಳೆ ಹೆಂಡತಿ ಅಂತ ಒಂದು ಏನೋ ಒಂದು ಕಾಳಜಿಯನ್ನ ತೋರಿಸ್ತಾ ಇದ್ದಾಳ ಅವಳು. ತುಂಬಾ ಒಂದು ಹಾಸ್ಯರಸ ತುಂಬಿದಂತದ್ದು ಇದು. ಚೆನ್ನಾಗಿತ್ತು, ಇಂಪಾಗಿ ಹಾಡಿದ್ರಿ, ಧನ್ಯವಾದಗಳು. ಹಾಗೆ ಈಗ ನೋಡಿ, ತಾಯಿಗೆ ತನ್ನ ಮಗು ಅಂದ್ರೆ ಪ್ರಾಣ, ಅದಕ್ಕೆ ಉಪಮಾಲಂಕಾರಗಳಿಂದ ಹೊಗಳದಷ್ಟಕ್ಕೂ ತೃಪ್ತಿ ಆಗಲಾರದು ತಾಯಿ ಹೃದಯಕ್ಕೆ.
ಆಡಿಬಾ ನನಕಂದ ಅಂಗಾಲ ತೊಳೆದೇನ ಅಂತ ಆಟಕ್ಕೆ ಕಳಿಸೋ ತಾಯಿಗೆ ಮಗುವಿನ ಊಟ ಪಾಠಗಳಲ್ಲೂ ಕಾಳಜಿ ಅಷ್ಟಿಷ್ಟ ಅಲ್ಲ. ಮಗುವನ್ನ ಮಲಗಿಸುವಾಗಲೂ ತನ್ನ ಮುದ್ದಿನ ಕೂಸಿನ್ನೂ ಹೊಗಳಿ ಹಾಡಿ ದಣದಿದ್ದೇ ಇಲ್ಲ. ಬನ್ನಿ ಈಗ ಕೇಳೋಣ ವಿಜಯಪುರದ ಲಕ್ಷ್ಮೀ ಚೆನ್ನಪ್ಪ ಡಂಗಿಯವರಿಂದ ಜೋಗುಳ ಹಾಡು. ಈಕೆ ಮೂಲತಃ ಐನಾಪುರದಕ್ಕೆ ಎಸ್ ಬಿ ಆರ್ಟ್ಸ್ ಅಂಡ್ ಕೆಸಿಪಿ ಸೈನ್ಸ್ ಕಾಲೇಜ್ನಲ್ಲಿ ಬಿಎಸ್ಸಿ ಫೈನಲ್ ವಿದ್ಯಾರ್ಥಿನಿ. ಈ ಹಾಡು ಕೇಳ್ತಾ ಕೇಳ್ತಾ ನಿದ್ರೆ ಮಾತ್ರ ಮಾಡಬೇಡಿ, ಇದಾದ್ಮೇಲೆ ನಮ್ಮ ಸಂವಾದ ಮುಂದುವರಿಯಲಿದೆ. ಓವರ್ ಟು ಯು. ಎಸ್ ಲಕ್ಷ್ಮಿ. ಥ್ಯಾಂಕ್ ಯು. ಸೊ ತುಂಬಾ ಇಂಪಾಗಿ ನೀವು ಜೋಗುಳವನ್ನ ಹಾಡಿದ್ರಿ, ಯಾರು ನಿದ್ದೆ ಹೋಗಿಲ್ಲ ಅಂತ ಅನ್ಸುತ್ತೆ. ಲಕ್ಕಿಲಿ ಥ್ಯಾಂಕ್ ಯು. ಸೊ ಈಗ ಸಂವಾದವನ್ನ ಮುಂದುವರಿಸ್ತೀವಿ. ಇಂಗ್ಲೇಶ್ವರ್ ಅವರು ಪ್ರಶ್ನೆಗಳನ್ನ ಕೇಳಬಹುದು. ಸರ್, ಇಂದಿನ ಸಂದರ್ಭದೊಳಗ ಅಂದ್ರ ಜಾಗತಿಕವಾಗಿ ಬದಲಾಗ್ತಿರುವ ರಂಗಭೂಮಿಯ ಆವಿಷ್ಕಾರಗಳು ಪರಿಸ್ಥಿತಿಗಳು, ಅದರಲ್ಲಿ ವಿಶೇಷವಾಗಿ
ಹವ್ಯಾಸಿ ರಂಗಭೂಮಿಯೊಳಗೆ ಏನಪ್ಪಾ ಅಂದ್ರ ಹೊಸ ಹೊಸ ಆವಿಷ್ಕಾರಗಳ ಪ್ರಯೋಗ ಆಗ್ತಾ ಇದೆ. ಇಂಥ ಸಂದರ್ಭದೊಳಗೆ ಜಾನಪದದ ಮೂಲ ಸ್ವರೂಪವನ್ನು ಹೆಂಗ್ ಉಳಿಸ್ಕೋಬೇಕು, ಹೆಂಗ್ ಉಳಿಸ್ಲಿಕ್ಕೆ ಸಾಧ್ಯ? 1970ರ ದಶಕ ನಮ್ಗೆ ನಿಮ್ಗೆ ಗೊತ್ತಿದ್ದಂಗ ಹವ್ಯಾಸಿ ರಂಗಭೂಮಿಯ ಸುವರ್ಣ ಯುಗ. ಚಂದ್ರಶೇಖರ್ ಕಂಬಾರ್ ಅವರ ನಾಟಕಗಳು, ಬಿ ವಿ ಕಾರಂತರ ನಿರ್ದೇಶನದ ನಾಟಕಗಳು, ಕಾರ್ನಾಡ್ ಅವರ ನಾಟಕಗಳು, ಚಂದ್ರಶೇಖರ್ ಪಾಟೀಲ್ರ ಅಸಂಗತ ನಾಟಕಗಳು, ಇವೆಲ್ಲವನ್ನ ನಾವು ಆ ಕಾಲಘಟ್ಟದಲ್ಲಿ ನೋಡಿದ್ದೇವೆ. ಅದು ಈಗಲೂ ಕೂಡ ಅಂತ ನಾಟಕಗಳನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ಬೇಕು. ನೀವ್ ಹೇಳ್ದಂಗ ಕಾಲ ಬಹಳ ಬದಲಾಗ್ಯದ, ಬರೇ ಬದಲಾಗಿಲ್ಲ, ಬಹಳ ಬದಲಾಗ್ಯದ. ಎಷ್ಟು ಮಟ್ಟಿಗೆ ಅಂತಂದ್ರ ನಾವು ಇವತ್ತು ಒಂದು ನಾಟಕಕ್ಕೆ ಅಗತ್ಯ ಇರುವಷ್ಟು ಜನರನ್ನ ಕೂಡಿಸೋದು ಕೂಡ ಬಹಳ ಕಷ್ಟ ಆಗಿದೆ. ಮಹಾಕಾವ್ಯದ ಕಾಲ ಹೋಯ್ತು, ಈಗ ಸಣ್ಣ ಕಥೆಗಳ ಕಾಲನೂ ಹೋಯ್ತು ಅಂತ ನನಗೆ ಅನಿಸಾಕತ್ತಿದೆ. ಈಗ ಕಾರ್ಡಿನಲ್ಲಿ ಕಥೆಗಳು ಹಂಗೆ ನಾಟಕಗಳು ಕೂಡ ಅಷ್ಟೇ, 5 ನಿಮಿಷದ 10 ನಿಮಿಷದ ನಾಟಕಗಳನ್ನ ನಾವು ಕೊಟ್ಟರೆ ಮಾತ್ರ ನೋಡ್ತೇವೆ ಅನ್ನುವಂತ ಜನ ನಮ್ ಮುಂದದಾರಲ್ಲ. ಅಂತದ್ರೊಳಗೆ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು ಅಂತಂದ್ರ ತರಬೇತಿ ಕೊಡ್ಬೇಕಾಗ್ಯದ ಅವ್ರಿಗೆ, ತಾಳ್ಮೆ ತರಬೇತಿ ಕೊಡ್ಬೇಕಾಗ್ಯದ. ಚುಟುಕು ಗುಟುಕಿನ ಕಾಲ ಇದು. ಈ ಚುಟುಕಿನ ಬದಲಿ ಒಂಚೂರು ದೊಡ್ಡದಾದಂತಹದ್ದನ್ನ ಕೇಳಿಸ್ಕೋಬೇಕು, ನೀವು ಹೇಳುವಂತ ಪ್ರಯತ್ನ ಮಾಡಬೇಕು ಅಂತಂದು ನಾವು ತಾಳ್ಮೆಯಿಂದ ಅವ್ರು ಹೇಳೋದನ್ನ ಕೇಳಬೇಕು, ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ನನಗೆ ಕಲಾವಿದರು ಮತ್ತು ಕಲೆಯನ್ನ ಗೌರವದಿಂದ ಕಾಣುವಂತ ಜನ ಬಹಳ ಕಡಿಮೆ ಆಗಿದ್ದಾರೆ ಇವತ್ತು ಅನ್ನುವಂಥದ್ದು ಬಹಳ ದೊಡ್ಡ ಸವಾಲಾಗಿ ಕಾಣ್ತದೆ. ಇಂಥ ಜನರಿಗೆ ಕಲೆಯ ಬಗ್ಗೆ ಆಸಕ್ತಿಯನ್ನ ಮೂಡಿಸೋದು ಹೆಂಗೆ ಅಂದ್ರೆ ಅವರನ್ನ ಹಿಡ್ಕೊಂಡು ಅವ್ರ ಮಕ್ಕಳ ಜೊತೆಗೆ ನಾವು ಸಂವಾದ ಮಾಡಬೇಕಾಗಿದೆ. ಶಾಲೆ ಕಾಲೇಜುಗಳಲ್ಲಿ ನಾವು ಹೋಗಿ ಅಂಥ ನಾಟಕಗಳನ್ನ ಆಡಬೇಕು. ಸಾಧ್ಯವಾದ್ರೆ ಅವರು ಪಠ್ಯದಲ್ಲಿಯೇ ವಸ್ತುವನ್ನೇ ಆಯ್ಕೆ ಮಾಡಿಕೊಂಡು ಒಂದು ಸಶಕ್ತವಾದಂತಹ ನಾಟಕವನ್ನ ಕಟ್ಟಿ ಆಡಬೇಕು. ಅದು ಪಠ್ಯದಲ್ಲಿ ಇದ್ದದ್ದು ಅನ್ನುವಂತ ಕಾರಣಕ್ಕಾದ್ರೂ ಅವರು ಕುಂತು ನೋಡಬಹುದು. ಇಂಥ ವಸ್ತುವನ್ನ ನಾವು ಕೊಟ್ರೆ ನೋಡ್ತಾರಲ್ಲ ಅನ್ನುವಂತಹದ್ದು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆದಾಗ ಅವರನ್ನ ಮತ್ತೆ ಪ್ರೇರೇಪಿಸಿ ಇದನ್ನ ಮಾಡಬೇಕು ಅಂತ. ಹಾಗಾಗಿ ಒಂದು ನಾಟಕ ಅಂತಂದ್ರೆ ಕನಿಷ್ಠ 10 ಜನ ಆದ್ರೂ ಅದರೊಳಗೆ ಇನ್ವಾಲ್ವ್ ಆಗ್ಬೇಕು. ಆ 10 ಜನರನ್ನು ಕೂಡ ಇವತ್ತು ಹಿಡಿಯೋದು ಕಷ್ಟದ ಕೆಲಸ ಆಗಿರೋದ್ರಿಂದ ನಾನು ಆಡಿಯೋ ಮ್ಯೂಟ್ ಆಯ್ತು. ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ ಪೊಲೀಸ್ ಪಾಟೀಲ್ ಅವರೇ. ಮಾಡಿದ್ದೇನೆ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಒಂದು ಪ್ರೀಮಿಯರ್ ಶೋ, ನಾಟಕದ ಪ್ರೀಮಿಯರ್ ಶೋ ಆಗ್ತದ ಅಂತ ಗೊತ್ತಾದ್ರೆ ನಾನು ಬನಹಟ್ಟಿಯಿಂದ ಬೆಂಗಳೂರಿಗೆ ಹೋಗಿ ನಾಟಕಗಳನ್ನ ನೋಡಿ ಒಳ್ಳೆ ನಾಟಕ ಇದ್ರೆ ನಮ್ಮೂರಿಗೆ ಬಂದು ಈ ನಾಟಕ ಆಡ್ರಿ ಅಂತ ಹೇಳಿ ನಾನು ಇದನ್ನ ಮಾಡಿದಾಗ ಜನ ನನಗೆ ಹುಚ್ಚ ಅಂದ್ರು. ಅಂದ್ರೆ ಒಬ್ಬ ಆದರ್ಶವಾದಿ ವ್ಯವಹಾರಿಕರ ಕಣ್ಣಲ್ಲಿ ಯಾವಾಗ್ಲೂ ಹುಚ್ಚನಾಗೆ ಕಾಣ್ತಾನೆ. ಆದ್ರೆ ಒಂದು ಕಲೆಯನ್ನ ಬೆಳೆಸ್ಬೇಕಾದ್ರೆ ಉಳಿಸ್ಬೇಕಾದ್ರೆ ಹುಚ್ಚು ಹಿಡಿಸ್ಕೊಳ್ಳೇಬೇಕು. ಹುಚ್ಚು ಹಿಡಿಯಲಾರ್ದ ಕಲೆ ಬೆಳೆಯೋದಿಲ್ಲ, ಉಳಿಯೋದಿಲ್ಲ. ಅದಕ್ಕಾಗಿ ನಾನು ನನ್ನ ಮಿತಿಯಲ್ಲಿ ಅಂದ್ರೆ 10 ಜನರನ್ನ ನನಗೆ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ 4 ಜನ ಕಲಾವಿದರನ್ನ ನನ್ನ ಜೊತೆಗೆ ಕರ್ಕೊಂಡು ಇನ್ನೊಂದು ಅದ್ಭುತವಾದಂತ ನಮ್ಮ ಪರಂಪರೆ ಲಾವಣಿ ಮತ್ತು ತತ್ವಪದದ್ದು, ಅದು ಕೂಡ ಇವತ್ತು ನಶಿಸಿ ಹೋಗುವಂತ ಸ್ಥಿತಿಯಲ್ಲಿ ಇರೋದ್ರಿಂದ ಇವರನ್ನ ಒಂದು ಇವ್ರದ ಒಂದು ತಂಡವನ್ನ ಕಟ್ಟಿಕೊಂಡು ಲಾವಣಿ ತತ್ವಪದಗಳನ್ನ ನಾನು ಬರೆದು ಅದರ ಮೂಲಕವೇ ಸಂಭಾಷಣೆಯನ್ನ ನಡೆಸ್ತಾ ಇರ್ತೀನಿ ನಾನು. ಅಂದ್ರೆ ಅದನ್ನೇ ಒಂದು ಮಿನಿ ನಾಟಕವಾಗಿ ಪರಿವರ್ತನೆ ಮಾಡಿಕೊಂಡು
ಅವರಿಗೆ ಅಗತ್ಯ ಆಗಿರುವಂತ ಅಧ್ಯಾತ್ಮವನ್ನ ಮುಟ್ಟಿಸುವಂತ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ. ಕಾರಣ ಏನು ಅಂತಂದ್ರೆ, ಅಧ್ಯಾತ್ಮ ಅನ್ನೋದು ಬದುಕಿನಲ್ಲಿ ಮತ್ತು ಶಿಕ್ಷಣದಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಬದುಕು ನಿರರ್ಥಕ. ಸ್ಪಿರಿಚುವಾಲಿಟಿ ಈಸ್ ದಿ ಎಸೆನ್ಸ್ ಆಫ್ ಎಜುಕೇಶನ್, ನನ್ನ ಅನುಭವ ಇದು. ಸ್ಪಿರಿಚುವಾಲಿಟಿ ಈಸ್ ದಿ ಎಸೆನ್ಸ್ ಆಫ್ ಎಜುಕೇಶನ್, ವೆನ್ ಆಡೆಡ್ ಲೈಫ್ ಬಿಕಮ್ಸ್ ಅ ಸೆಲೆಬ್ರೇಷನ್, ವೆನ್ ಸೆಪರೇಟೆಡ್ ಲೈಫ್ ಬಿಕಮ್ಸ್ ಅ ಫ್ಯೂನರಲ್ ಪ್ರೊಸೆಷನ್. ನಮ್ಮ ಬದುಕನ್ನ ಶಿವಯಾತ್ರೆಯನ್ನಾಗಿ ಮಾಡಿಕೊಳ್ಳೋದು, ಶವಯಾತ್ರೆಯನ್ನಾಗಿ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲದೆ. ಇದನ್ನ ನಮ್ಮ ಹಾಡು, ನಮ್ಮ ಕತೆ, ನಮ್ಮ ಲಾವಣಿ, ನಮ್ಮ ನಾಟಕ, ಇವುಗಳ ಮೂಲಕ ಇವತ್ತಿನ ಪೀಳಿಗೆಯವರಿಗೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ನಾನು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನ, ಲಾವಣಿ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತಾ ಇರ್ತೀನಿ. ಅಂತ ಸಂದರ್ಭದಲ್ಲಿ ನನಗೆ ಒಂದು ಹಾರ್ಟ್ನಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಆ ಕಾಲೇಜುಗಳಿಂದ ನನಗೆ ಮಕ್ಕಳು ಪತ್ರ ಬರೀತಾರೆ, ಸರ್ ನಿಮ್ಮ ಹಾಡು ಲಾವಣಿಗಳನ್ನ ಕೇಳಿದ ಮೇಲೆ ನಮಗೂ ಕೂಡ ಇಂತ ಹಾಡು ಲಾವಣಿಗಳನ್ನ ಬರಿಬೇಕು ಅನ್ನಿಸ್ತದೆ, ಹಾಡ್ಬೇಕು ಅಂತ ಅನ್ನಿಸ್ತದೆ, ನಮಗೆ ಇನ್ನಷ್ಟು ನೀವು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ತಾರಲ್ಲ, ಇಂಥ ಇಂಥ ಪ್ರೇಕ್ಷಕರನ್ನ ನಾವು ತಯಾರು ಮಾಡಿ ನಾಟಕವನ್ನು ಉಳಿಸ್ಬೇಕಾಗಿದೆ. ಅಲ್ಲ, ಇದು ಲಾಸ್ಟ್ ಟೈಮ್ ಎಂ ಕಲಬುರ್ಗಿ ಅವರು ದಿಲ್ಲಿಗೆ ಬಂದಾಗ ನಾನು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ನಿಮ್ಮಂಥವ್ರು ಯೂನಿವರ್ಸಿಟಿ ಲೆವೆಲ್ ಅಲ್ಲ, ಇವನ್ ಪ್ರೈಮರಿ ಲೆವೆಲ್ಗೂ ಆಗಾಗ ಹೋಗಿ ಇಂಥ ವಿಷಯವನ್ನ ಹೇಳಿದ್ರೆ ಮಾತ್ರ ಈ ನಮ್ಮ ಏನು ಜನರೇಷನ್ ಇದೆ, ಯಂಗರ್ ಜನರೇಷನ್, ಅದು ಹೆಚ್ಚು ಅಟ್ರಾಕ್ಟಿವ್ ಆಗಿ ನಿಮ್ಮಿಂದ ಇನ್ಸ್ಪೈರ್ ಆಗೋದು ಜಾಸ್ತಿ. ನಿಮ್ಮ ಲೆವೆಲ್ ಬೇಕು, ಅಲ್ಲಿ ಹೋಗಿ ರೀಚ್ ಆಗ್ಬೇಕು. ಮೊದಲಿನ ಶಿಕ್ಷಕರಿಗೆ ಆ ಲೆವೆಲ್ ಇತ್ತು, ಆದ್ರೆ ಈಗಿನ ಶಿಕ್ಷಕರಿಗೆ ಬಿಕಾಸ್ ಆಫ್ ದಿ ಚೇಂಜಸ್ ಕೇವಲ ಅವರು ಪಾಠ ಮಾಡಿ ಹೋಗುವಷ್ಟರಲ್ಲಿ ಅವರಿಗೆ ಸುಸ್ತಾಗಿರ್ತದೆ. ಆದ್ರೆ ನಿಮ್ಮಂತವರು ರಿಸೋರ್ಸ್ ಪರ್ಸನ್ ಆಗಿ ಪ್ರೈಮರಿ ಸ್ಕೂಲ್ಸಿನ ಮಕ್ಕಳಿಗೂ ಕೂಡ ತಲುಪಿದ್ರೆ ಖಂಡಿತ ಇದನ್ನ ಇಂಪ್ರೂವ್ ಮಾಡಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಒಂದು ಪ್ರಯತ್ನವನ್ನ ಅಂತದ್ದು ನಾನು ಈಗಲೂ ಮಾಡ್ತಾ ಇರ್ತೀನಿ. ಏನು ಅಂದ್ರೆ, ಸ್ವಯಂ ಪ್ರೇರಣೆಯಿಂದ ನಾನು ಶಿಕ್ಷಕರು ಎಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲಿ ಹೋಗಿ ಅವರ ಪಠ್ಯದಲ್ಲಿನ ವಸ್ತುವನ್ನ ಇಟ್ಕೊಂಡು, ಇತ್ತೀಚೆಗೆ ನಾನು ಒಂದು ಕಾರ್ಯ ಮಾಡ್ತ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ಬಹುಶಃ. ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೆ. ಈಗ ನಾವು ಮುಂದಿನ ಇಂದಿನ ಪ್ರಸ್ತುತಿಯ ಕೊಟ್ಟ ಕೊನೆಯ ಪ್ರಸ್ತುತಿ ಅದಕ್ಕೆ ಹೋಗ್ತಾ ಇದ್ದೀವಿ. ಇದು ವೀರಭದ್ರೇಶನ ಒಡಪುಗಳು. ಈಗ ವೀರಭದ್ರಾಗಿ ಬರೋದಕ್ಕೆ ಸ್ವಲ್ಪ ಆವೇಶ ಬರ್ಬೇಕಾಗತ್ತೆ, ಮೈ ಮೇಲೆ ಬರ್ಬೇಕಾಗತ್ತೆ, ಅದನ್ನ ನಾನೇ ಮಾಡ್ತಾ ಇದ್ದೇನೆ. ಹಾಗಾಗಿ ಆವೇಶ ಬರೋದಕ್ಕೆ ಸ್ವಲ್ಪ ನಾನು ಜಸ್ಟ್ 15 seconds ತಗೊಳ್ತೇನೆ, ಆವೇಶ ಬರುತ್ತೆ ನೋಡ್ತೇನೆ ಅಲ್ಲಿವರೆಗೆ. ಸರ್ಪ ಯಾಗವನ್ನು ಮಾಡಿ 66 crore ರಾಕ್ಷಸರನ್ನು ಕೆಂಡಗಣ್ಣಿಂದ ಸುಟ್ಟೋ, ಕೆಂಡದ ಓಕುಳಿಯನ್ನು ಹಾಕುತ್ತಾ ಬರುತ್ತಿರಲು ಆವಾಗ ದಕ್ಷ ಬ್ರಹ್ಮನ ಸತಿಯು ಪ್ರಸೂತ ದೇವಿ ಬಂದು ನಮ್ಮ ವೀರಭದ್ರನಿಗೆ ಬೇಡಿಕೊಂಡಳು. ಅಣ್ಣನಾದ ವೀರೇಶ ಪ್ರತಿ ಭಿಕ್ಷವನ್ನು ನೀಡುವೆಂದು ಬೇಡಿಕೊಂಡಳು. ರುದ್ರ ಶರಭ, ಆಗ ನಮ್ಮ ವೀರಭದ್ರ ದೇವರು ಯಾವುದನ್ನು ತಿಳಿಯದೆ ದೀರ್ಘ ಸುಮಂಗಲಿಯಾಗೆಂದು ಆಶೀರ್ವಾದವನ್ನು ಮಾಡಿದನು. ರುದ್ರ ಶರಭ, ಆವಾಗ ನಮ್ಮ ಪ್ರಸೂತ ದೇವಿಯು ಹೇಳುತ್ತಾಳೆ, ಓ ಅಣ್ಣನಾದ ವೀರೇಶನೇ ಕೇಳು, ಈಗ ಈ ಕ್ಷಣದಲ್ಲೇ ಭೂಮಿಯಲ್ಲಿ ನನ್ನ ಗಂಡನ ರುಂಡವನ್ನು ಚಂಡಾಡಿ ಬಿಟ್ಟಿರುವೆ.
ರುದ್ರ ಆ ಶರಭ ಗಂಡನಿಲ್ಲದ ಮುತ್ತೈದೆ ತನ ಹೇಗೆ ಬರುವುದೋ ವೀರೇಶ ಎಂದು ಆ ರುದ್ರ ಆ ಶರಭ ಆವಾಗ ನಮ್ಮ ವೀರಭದ್ರ ದೇವರು ತನ್ನ ಗಲ್ಲವನ್ನು ತಾನೇ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಯಜ್ಞದ ಟಗರು ಮರಿಯೊಂದಿತ್ತು ಅದೇ ಟಗರು ಮರಿಯನ್ನು ತಂದು ಅಜ್ಜನವರ ತಲೆಗೆ ಹಚ್ಚಿ ಅಮ್ಮನವರ ಮುತ್ತೈದೆಯನ್ನು ಕಾಪಾಡಿ ಕೈಲಾಸಕ್ಕೆ ಬಂದು ನಮ್ಮ ಶಂಕರನನ್ನು ಕರೆತನ್ನಿ ಸೋ ವೀರಭದ್ರನ ಈ ಆವೇಶ ಇಳಿಯುವವರೆಗೆ ತಾವು ಸಂವಾದವನ್ನು ಮುಂದುವರಿಸಿ ಇಂಗ್ಲೇಶ್ವರವರೇ ಮುಂದುವರಿಸಿ ಕಡೆ 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 ಅಂತಾನೆ ಹೇಳ್ತಾ ಮುಂದೆ ಬರ್ಬೇಕು ನಾವೀಗ ಆಗ್ಬೇಕು ಅಂದ್ರೆ ಇಲ್ಲ ಅಲ್ಲ ಅದೇ ಅದೇ ಜನರನ್ನು ತಲುಪೋ ರೀತಿ ಅದೇ ಒಂದ್ ರೀತಿಯಿಂದ ನಾವು ಈ ನಮ್ಮ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ತಲುಪುವಂತ ಸ್ಥಿತಿಗೆ ಬಂದಿದೀವಿ. ಅದಕ್ಕೂ ಮುಂಚೆ ನಾವು ಸರ್ಗೆ ಒಂದು ಕೇಳ್ಬೇಕಂತಂದ್ರೆ, ತಾವು ಸಾಹಿತಿ, ಕವಿ, ಜಾನಪದ ವಿದ್ವಾಂಸ, ಲಾವಣಿಕಾರ, ಅಲ್ಲದೆ ನಾಟಕಕಾರ ಕೂಡ ಆಗಿರೋದ್ರಿಂದ ಜಾನಪದ ರಂಗಭೂಮಿ ಉಳಿವಿಗಾಗಿ ನಿಮ್ಮ ಸಲಹೆ ಏನು, ಮತ್ತೆ ಏನಾದ್ರೂ ಯೋಜನೆಗಳು ನಿಮ್ಮ ವಿಚಾರಗಳಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ ದಯವಿಟ್ಟು ಅವನ್ನ ಹಂಚಿಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೂ ಒಂದು, ನಾನು ಉತ್ತರ ಕರ್ನಾಟಕದವ ಆದ್ರಿಂದ ಸರ್ ಒಂದು ವಿಷಯ ಇನ್ನೊಂದು ಹೇಳ್ಬೇಕಾಗಿದೆ ನನಗೆ. ಆಗಲೇ ನೀವು ಬೆಂಗಳೂರಿನ ನಾಟಕಗಳ ಬಗ್ಗೆ ಹೇಳ್ತಾ ಇದ್ದಾಗ ಹೋಗಿ ನಾಟಕ ನೋಡಿ ನಮ್ಮಲ್ಲೇ ಮಾಡ್ಬೇಕಂದಾಗ ಒಂದು ನಾನು ಇಲ್ಲಿ ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಡ್ತೇನೆ. ಬಿಜಾಪುರ ಕಲಾ ಮಾಧ್ಯಮಕ್ಕೆ ಅಶೋಕ್ ಬಾದ್ರದಿನ ನಿರ್ದೇಶಿಸಿದ ಸಿಂಗಾರೆವ ಮತ್ತು ಅರಮನೆ ನಾಟಕದ ಪ್ರೀಮಿಯರ್ ಆಗಿದ್ದು ಬಿಜಾಪುರದಲ್ಲಿ. ಹೌದು, ಅಲ್ಲಿ ಬರ್ತಿದ್ದೆ ನಾನು ಮರಾಠಿ ವಿದ್ಯಾಲಯದಲ್ಲಿ. ಹೌದು, ಬಂದು ಶ್ರೀನಿವಾಸ್ ತಾವರ್ಗೆರೆ ಅವರು, ನಾವು ನೀವೆಲ್ಲರೂ ಕೂಡಿ ನಾಟಕಗಳನ್ನ ನೋಡಿದೀವಿ, ನಾಟಕಗಳನ್ನ ಆಡಿದೀವಿ. ಆಮೇಲೆ ಆಡಿದ್ದಿದೆ ನಾವು ಆಡಿದ್ದಿದೆ ಆ ನಾಟಕ ಎಲ್ಲ. ಅಂದ್ರೆ ಆ ಕಾಲಘಟ್ಟದ ಒಳಗಿನ ಒಂದು ಸಾಂಸ್ಕೃತಿಕ ಒಂದು ಆದಾನ ಪ್ರದಾನ ಅಂದ್ರು ಬೆಂಗಳೂರೇ ಒಂದು ಸೆಂಟರ್ ಅನ್ನುವಂತ ಸ್ಥಿತಿ ಇದ್ದೊಳಗ ಬೆಂಗಳೂರಿನವರು ಪ್ರೀಮಿಯಂ ಮಾಡ್ಲಿಕ್ಕೆ ಜಿಲ್ಲೆಗಳಿಗೆ ಬರುವಂತ ಒಂದು ಪ್ರೇಕ್ಷಕರ ಒಂದು ವರ್ಗ ನಿರ್ಮಾಣ ಆಗಿತ್ತು. ಆ ಒಂದು ಕಲ್ಚರ್ಡ್ ಪ್ರೇಕ್ಷಕರು ಅಲ್ಲಿ ಇದ್ರು, ಬನಾಟಿಯಲ್ಲಿ ಇದ್ರು, ಇಲಕಲ್ನಲ್ಲಿ ಇದ್ರು, ಬಾಗಲಕೋಟೆಯಲ್ಲಿ ಇದ್ರು, ಈ ತರದ ಎಲ್ಲ ಅಲ್ಲಿ ಆ ಕಾಲದಲ್ಲಿ ಅಂತ ಒಂದು ಗ್ರೌಂಡ್ ಅನ್ನ ತಯಾರು ಮಾಡಿದ್ದೀವಿ ನಾವೆಲ್ಲರೂ ಸೇರಿ. ಬಟ್ ಇವತ್ತು ಮಾಧ್ಯಮಗಳು ನಮ್ಮ ಮಕ್ಕಳಿಗೆ ಏನು ಬೇಕೋ ಅದಷ್ಟೇ ಅಲ್ಲ, ಏನ್ ಬೇಡವೋ ಅದನ್ನು ಕೂಡ ಕೊಡ್ತಾ ಇರೋದ್ರಿಂದ ನಮ್ಗೆ ಅವರನ್ನ ಮತ್ತೆ ಈ ರಂಗಭೂಮಿ ಕಡೆಗೆ ಕರ್ತರೋದು ಕಷ್ಟ ಆಗ್ತಾ ಇರೋದ್ರಿಂದ ಈಗ ಅದೇ ಚಿಕ್ಕ ಚಿಕ್ಕ ನಾಟಕಗಳಾದ್ರೂ ಕೂಡ ಅದರಲ್ಲಿ ಎಲ್ಲವೂ ಇರುವಂತಹದ್ದನ್ನ ನಾವು ಅವರಿಗೆ ಕೊಡ್ಬೇಕಾಗ್ತದೆ. ನನ್ನ ಯೋಜನೆ ಬಗ್ಗೆ ಕೇಳಿದ್ರೆ ನೀವು, ನಾನು ಅದೇ ಉತ್ತರ ಕರ್ನಾಟಕವಾಗಿರೋದ್ರಿಂದ ಈ ಭಾಗದ ಜನಪದ ರಂಗಕಲೆಯಲ್ಲಿ ಅತ್ಯಂತ ಅದ್ಭುತವಾದಂತಹದ್ದು ದೊಡ್ಡಾಟ ಮೂಡಲ್ಪಾಯ. ನಾನು ಅಂದ್ರೆ 11 ವರ್ಷ ಇದ್ದಾಗ್ಲೇ ಕಡೆಗೆ ನಾನು ಆಕರ್ಷಿತ ಆದವ. ಕಾಲೇಜಿನ ದಿನಗಳಲ್ಲೂ ಕೂಡ ದೊಡ್ಡಾಟದ ಕೃತಿಗಳನ್ನ ರಚನೆ ಮಾಡಿ ಗೆಳೆಯರನ್ನ ಕರ್ಕೊಂಡು ನಾನು ಅಲ್ಲಿ ಪ್ರದರ್ಶನಗಳನ್ನ ಮಾಡಿದ್ದೀನಿ. ಬಬ್ರುವಾಹನ, ರಾವಣವಧ, ಆಮೇಲೆ ಇನ್ನು ಅನೇಕ ನಾಟಕಗಳನ್ನ ನಾನು ಆ ಸಂದರ್ಭದೊಳಗೆ ಅಂದ್ರೆ ದೊಡ್ಡಾಟಗಳನ್ನ ಆಡಿದ್ದೇನೆ. ಸೊ ಹಾಗೆ ದೊಡ್ಡಾಟದ ನಂತರ ಸಣ್ಣಾಟಗಳು, ಸಣ್ಣಾಟ ನಂತರ ಶ್ರೀಕೃಷ್ಣ ಪಾರಿಜಾತ ಇದೆಲ್ಲ. ಈಗ ನಾನು ಶ್ರೀಕೃಷ್ಣ ಪಾರಿಜಾತ ಒಂದು ಸನ್ನಿವೇಶವನ್ನ ಇಟ್ಕೊಂಡು ಕೂಡ ಸ್ಕ್ರಿಪ್ಟ್ ಅನ್ನ ನಾನು ಬರೆದಿದ್ದೇನೆ. ಹಾಗಾಗಿ ಇಡೀ ಆಗಿ ಶ್ರೀಕೃಷ್ಣ ಪಾರಿಜಾತವನ್ನ ಆಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರು ಕೂಡ ಒಂದೊಂದು ಸನ್ನಿವೇಶಗಳನ್ನೇ ನಾವು ಈಗ ಮಕ್ಕಳಿಗೆ ಕಲಿಸಿ ಅದ್ರ ಶ್ರೀಮಂತಿಕೆಯನ್ನ ಉಳಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅಂತ ಅನಿಸ್ತದೆ. ಈಗಲೂ ಕೂಡ ನನಗೆ ಒಂದು
ತಂಡವನ್ನ ಹೇಗಾದ್ರೂ ಹೊಂದಿಸಿಕೊಂಡು ದೊಡ್ಡಾಟದ ಸ್ಕ್ರಿಪ್ಟ್ ನಂತರ ಅದವೆ ಒಂದು ವರ್ಕ್ಶಾಪ್ ಮಾಡಿ ಒಂದು ದೊಡ್ಡಾಟದ ಪ್ರದರ್ಶನವನ್ನು ಮಾಡಿ ಸಾಧ್ಯ ಆದಷ್ಟು ಅದರ ರಿಪೀಟ್ ಶೋಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಕೈಗೂಡ್ತದ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಯೋಜನೆ ಅಂತೂ ನನ್ನ ಮುಂದೆ ಅದ. ಸೊ ಇದನ್ನ ನಾನು ಒಬ್ಬ ಮಾಡಿದ್ರೆ ಸಾಲದು, ನಾವೆಲ್ಲರೂ ಮಾಡ್ಬೇಕಾಗ್ತದೆ. ನಾವೆಲ್ಲರೂ ಅಂದ್ರೆ ಅದೇ ಹೇಳಿದ್ನಲ್ಲ, ನಾನು ಮುಳುಗ್ಲಿಕ್ಕೆ ಬಹಳ ಸುಲಭ, ನಾವು ಇದ್ರೆ ತೇಲ್ತೇವೆ. ಇದು ನಮ್ಮ ರಂಗಭೂಮಿಯನ್ನ ಉಳಿಸೋ ಸಂದರ್ಭದಲ್ಲೂ ಕೂಡ ಕರೆ ಅಂತ ನನಗನ್ನಿಸ್ತದೆ. ನಾವು ನಾವಾಗ್ಬೇಕಾಗಿ ಧನ್ಯವಾದಗಳು ಸರ್. ಈಗ ಪ್ರೇಕ್ಷಕರಲ್ಲಿ ನಿಮ್ಮ ಶಿಷ್ಯರು ಕೆಲವರು ಬಂದಿದ್ದಾರೆ, ಅವರಲ್ಲಿ ಶ್ರೀಯುತ ಎನ್ ರಮೇಶ್ ಅಂತ ಇಲ್ಲಿದ್ದಾರೆ. ಅವರಿಗೆ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಂತೆ. ಸೊ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್, ಪ್ಲೀಸ್ ಹ್ಯಾವ್ ದಿಸ್ ಅಪರ್ಚುನಿಟಿ ಟು ಇಂಟರಾಕ್ಟ್ ವಿತ್ ಯುವರ್ ಸ್ಟೂಡೆಂಟ್ಸ್. ಓವರ್ ಟು ಯು ಪ್ರೊಫೆಸರ್ ಎನ್ ರಮೇಶ್. ಸರ್ ನಮಸ್ತೆ ಸರ್, ಬಿ ಆರ್ ಪಟ್ಲಿ ಪುಲ್ ಪಟ್ಲಿ ಸರ್ ನಮಸ್ತೆ. ನಮಸ್ಕಾರ ಸರ್. ಮೋಸ್ಟ್ಲಿ ನನ್ ಪರಿಚಯ ನಿಮ್ಗೆ ಇರ್ಬೋದು ಅನ್ಕೋತೀನಿ, ಯಾಕಂದ್ರೆ ನಾನು ಬಿ ಎಸ್ ಸಿ ಒಂದ್ ಇದ್ದಾಗ ನೀವು ಹೇಳ್ತಾ ಇದ್ರಿ ಬಹುರೂಪಿ ಚೌಡಯ್ಯ ನಾಟಕದ ಆ ಚೌಡಯ್ಯ ಪಾತ್ರ ತುಂಬಾ ದಿನಗಳಾಯ್ತು ಸರ್ ನಾವು ಕನೆಕ್ಷನ್ ಬಿಟ್ಟು. ಈಗ ನಿಮ್ ನೋಡ್ತಾ ಇರೋಕೆ ಈ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಬಹಳ ಅದ್ಭುತವಾದ ಪ್ರಯೋಗ ಮಾಡಿದ್ರಿ ನೀವು ಬಹುರೂಪಿ ನಾಟಕದ್ದು. ಮಾಡಿದೀವಿ ಸರ್ ಬಹಳಷ್ಟು ಕಡೆ ಬಹುರೂಪಿ ನಾಟಕವನ್ನ ಪ್ರಯೋಗ ಮಾಡಿದೀವಿ, ಒಳ್ಳೆ ಮೆಚ್ಚುಗೆ ಕೂಡ ಬಹಳಷ್ಟು ಮೆಚ್ಚುಗೆ ಸಿಕ್ಕಿದೆ ಸರ್. ಅದಕ್ಕೆ ತಾವು ನಿರ್ದೇಶನ ಮಾಡಿದ್ದಕ್ಕ ಬಹಳಷ್ಟು ಜನರಿಗೆ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಈಗ ನಾನು ಫಸ್ಟ್ ನಾನು ಬಿ ಎಸ್ ಸಿ ಒಂದ್ ಇದ್ದಾಗ ಅಂದ್ರೆ ಸದ್ಯ ನಾನು ಈಗ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕನಾಗಿದ್ದೀನಿ ಸರ್ ಗಣಿತ ವಿಭಾಗದಲ್ಲಿ. ಅವಾಗ ಸಾಹಿತ್ಯದ ಮೇಲೆ ಜಾನಪದ ಸಾಹಿತ್ಯದ ಮೇಲೆ ಅವಾಗಿರ್ತಕ್ಕಂತ ಅಭಿರುಚಿಯನ್ನ ನೀವು ನನ್ನಲ್ಲಿ ಅಂತ ತೋರಿಸಿಕೊಟ್ಟು ಇವತ್ತ ನಾನು ಎರಡು ಪುಸ್ತಕಗಳನ್ನ ಕನ್ನಡ ಸಾಹಿತ್ಯದಲ್ಲಿ ಬಿಡುಗಡೆ ಮಾಡಿದ್ದೀನಿ ಸರ್. ಅದಕ್ಕೆ ತಮ್ಮ ಎಲ್ಲ ಕೃಪೆ ಮೊದಲು ತಾವು ಕೊಟ್ಟದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಕಾದಂಬರಿ ಬರೀತಿದ್ರಿ ರಮೇಶ್, ಮತ್ತೆ ಏನಾದ್ರೂ ಬರ್ದಿರಾ ಕಾದಂಬರಿ? ಸರ್ ಬರ್ದಿದ್ದೀನಿ ಸರ್ ಎರಡು, ಒಂದ್ ನನ್ನ ಉಳ ಕಾದಂಬರಿ ಬರ್ದಿದ್ದೀನಿ, ಒಂದು ಮುಳ್ಳಿನ ಗುಲಾಬಿ ಅಂತ ಒಂದು ಕವನ ಸಂಕಲನ ಬರ್ದಿದ್ದೀನಿ, ಆ ಜೊತೆಗೆ ಗೌಡ ಹೆಂಡತಿ ಅಂತೇಳಿ ಒಂದು ಕತೆ ಬರಿತಾ ಇದ್ದೀನಿ ಸರ್ ಈಗ ಸದ್ಯ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಲ್ಲ ಸರ್ ತಮ್ಮ ಇದರಿಂದ ಸರ್ ತಾವು ಕೊಟ್ಟ ಒಂದು ಭರವಸೆ ಏನಿದೆ ನೀವು ಆಗ್ತೀಪ ಅಂತ ಹೇಳಿದ್ಮೇಲೆ ನಾನು ಬಿ ಎಸ್ ಸಿ ಒಂದಿಂದ ಶುರು ಮಾಡಿದ್ದು. ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಿದ್ರು ಕೂಡ ಕನ್ನಡ ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿ ಸರ್ ನನಗೆ. ಇರ್ಲಿ ಅದಿರ್ಬೇಕು ಅದಿರ್ಬೇಕು. ಹಾ ಸರ್ ನಂದೊಂದು ಪ್ರಶ್ನೆ ಸರ್. ಸರ್ ಈಗ ಲಾವಣಿ ಪದಗಳು ಜಾನಪದಗಳು ಮತ್ತೆ ಈ ಭಾವಗೀತೆಗಳು ನಾಡಪದಗಳು ಇವೆಲ್ಲಾನು ಕೂಡ ಒಂದೇ ಜಾತಿಗೆ ಸೇರಿದ್ದು ಅಂತೇಳಿ ನಮ್ಮ ಒಂದು ನಮ್ಮ ವಿಚಾರದ ಪ್ರಕಾರ ಹೋದಾಗ ಈ ದೇಶ ಆಗಿರ್ಬೋದು ನಾಡು ಆಗಿರ್ಬೋದು ಆ ಶ್ರೀಮಂತಿಕೆನ ಅಳಿಬೇಕಾದ್ರೆ ನಾವು ಆ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯ ಅಲ್ಲಿ ಜೀವನ ಇದ್ರೆಲ್ಲದರ ಮೇಲೆನೆ ಅಳಿಬೇಕಾಗ್ತದೆ ಸರ್. ಅವಾಗ ಈ ಹಿಂದಿನ ಬರುವ ಈಗ ಹಾಡುಗಳು ಏನದವಲ್ಲ ಸರ್, ಅಂದ್ರೆ ಈಗ ಸಿನಿಮಾದ ಹಾಡಾಗಿರ್ಬೋದು ಅಥವಾ ಏನೋ ಒಂದು ಜಾನಪದ ಹಾಡು ಅಂತಂದ್ರೆ ಈಗ ಟ್ಯಾಕ್ಟರ್ಗಳಲ್ಲಿ ಹಚ್ಕೊಳ್ತಕ್ಕಂತ ಹಾಡಾಗಿರ್ಬೋದು, ಈ ಹಲವಾರು ವಿಧದ ಈ ಜಾನಪದ ಹಾಡುಗಳ ಜೊತೆಗೆ ಬೇರೆ ಬೇರೆ ಹಾಡುಗಳನ್ನ ನಾವು ಜಾನಪದ ವಿಧಕ್ಕ ಏನಾದ್ರೂ ಕನೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯತೆ ಐತೆ ಸರ್? ಅಂದ್ರೆ ಜಾನಪದ ಉಳಿಸ್ಲಿಕ್ಕೆ ಈ ಬರ್ತಕ್ಕಂಥ ಸಿನಿಮಾ ಹಾಡುಗಳಲ್ಲಿ ಜಾನಪದವನ್ನ ಸೇರಿಸಬಹುದಾ ಅಥವಾ ಸೇರಿಸುದಿದ್ರೆ ಯಾವ ತರ ಸೇರಿಸಬಹುದು ಅಂತ? ಈಗ ಏನಿಲ್ಲ, ಜನಪದ ಅಂತಂದ್ರೆ ಜನರ ಹಾಡು ಜನರ ಪಾಡು. ಹಾ ಸರ್ ಅದು ಹಿಂದಿನ ಕಾಲದಲ್ಲಿ ಓರಲ್ ಟ್ರೆಡಿಷನ್ ಅಂತ ಕರಿತಿದ್ರು ಅದನ್ನ, ಬಾಯಿಯಿಂದ ಬಾಯಿಗೆ ಬಂದದ್ದು ಜನಪದ ಅಂತ. ಮೌಖಿಕ ಅವತ್ತಿನ ಕಾಲ ಹೆಂಗಿತ್ತು ಅಂತಂದ್ರೆ ಹೆಚ್ಚು ಜನ ನಿರಕ್ಷರಿಗಳಿರ್ತಿದ್ರು, ಅವರು ಸೃಷ್ಟಿ ಮಾಡಿದಂತಹದ್ದನ್ನ ಜನಪದ ಅಂತ ಕರೆದ್ರು. ಇವತ್ ನಾವು ಸಂಪೂರ್ಣ ಸಾಕ್ಷರತೆ ಕಡೆಗೆ ಹೊರಟಾಗ ನಾವು ಓರಲ್ ಟ್ರೆಡಿಷನ್ ಅಂತ ಹೇಳಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವುದು ಜನಪರವಾಗಿರ್ತದೆ, ಯಾವುದು ಜನರಿಂದ ಜನರಿಗಾಗಿ ಮತ್ತು ಜನ ಕಲ್ಯಾಣಕ್ಕಾಗಿ ಹುಟ್ಟಿರ್ತದಲ್ಲ, ಅದನ್ನ ಜನಪದ ಅಂತ ಹೇಳಿ ನಾವು ಕರಿಬೇಕಾಗ್ತದೆ. ಬೇಂದ್ರೆಯವರ ಸಾಹಿತ್ಯವನ್ನ ನಾವು ಜನಪದ ಅಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ನನ್ನ ಸಾಹಿತ್ಯವನ್ನ ಜನಪದ ಅಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ,
ನಾಲಿಗೆ ಮ್ಯಾಲ ಸಾಲಿ ತೀಡ್ತೀನೋ ಚಿನ್ನಮಾಯಿ ನುಡಿಸಿದಂಗ ನುಡಿತೀನೋ ಅಂತಂದ್ರೆ ನಾನು ಸಾಕಿದಂತ ಒಂದು ಇಂಗ್ಲಿಷ್ ಎಮ್ಮೆ ನನ್ನ ಮತ್ತು ನನ್ನ ನಂಬಿದವರು ಹೊಟ್ಟೆ ತುಂಬಿಸ್ಲಿಕ್ಕೆ ಮಾತ್ರ ಅದು ಕಾರಣ ಆಯ್ತು. ಅದರ ನನ್ನ ನೆತ್ತಿ ತುಂಬಿಸಿದ್ದು ಜನಪದ. ಅದಕ್ಕಾಗಿ ಈ ಜನಪದವನ್ನ ನಾವು ಇನ್ನೂ ಜೀವಂತವಾಗಿ ಇಟ್ಕೋಬೇಕು. ಸದಭಿರುಚಿಯ ಸಾಹಿತ್ಯವನ್ನ ನಾವು ಕೊಡ್ಬೇಕು. ನನ್ನ ಒಂದು ಲಾವಣಿಯನ್ನು ನೀವು ಕೇಳಿದ್ರಿ ಅಲ್ಲಿ, ಜಾತ ಮುತ್ತಿನಂತ ಜನ ಕೇಳರಿ ಜಾತ್ರೆ ಹೆಂಗ ಮಾಡಬೇಕು, ಹಳಿ ಬಟ್ಟಿ ಹರಿದು ಹೊಸ ಕೌದಿ ಹೊಲದಂಗ ಹಳೆ ಮಾಡಬೇಕು, ಹೊತ್ತುಕೊಂಡು ಹೊರದಂಗಿರ್ಬೇಕು. ಇದು ಹೆಂಗಿರ್ಬೇಕ ಸರ್, ಮಂಟಪ ಹೆಂಗಿರ್ತದ ಅಂದ್ರೆ ಸೂಜಿ ಬಿದ್ದರು ಚಪ್ಪಳ ಬಾರಿ ಒಂದ್ ದೊಡ್ಡ ಮೆಟ್ಟಿಗೆ ಎತ್ತಿ ಹಿಡಿತಿದ್ ಸರ್. ಅದು ಒಂದು ನವಣಿ ಪದ ಇಡೀ ಒಂದು ನಾಟಕದ ಒಂದು ರಂಗನ ಹೆಚ್ಚಿಸುವಲ್ಲಿ ಆ ಒಂದು ಲವಣಿ ಪದ ಪ್ರಮುಖ ಪಾತ್ರ ವಹಿಸ್ತದೆ ಸರ್. ನಿಮ್ಗೆ ಎರಡು ಕವನಗಳನ್ನ ನಾನು ನಿಮ್ಗೆ ಹೇಳಿದೆ ಸರ್ ಆ ಸಮಯದಲ್ಲಿ. ಒಂದು ನಿಮಿಷ ಅನುಮತಿ ಇದ್ರ ಎರಡು ಕವನಗಳನ್ನ ನಾನು ನಿಮಗ ಒಂದ್ಸಲ ವಾಪಸ್ ನಿಮ್ ಮುಂದೆ ಹೇಳ್ಬೇಕಂತ ಆಸೆ ಸರ್. ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಈ ಏನು ಪ್ಲಾಟ್ಫಾರ್ಮ್ ಇದೆ ಝೂಮ್ ಪ್ಲಾಟ್ಫಾರ್ಮ್, ಇದರದೊಂದು ಟೈಮಿನ್ ಲಿಮಿಟೇಷನ್ ಇದೆ. ಹತ್ರ ಈಗ ಮುಗಿತಾ ಇದೆ, ಆಟೋಮೆಟಿಕ್ ಆಫ್ ಆಗಬಾರದು. ಅದಕ್ಕಾಗಿ ನಮ್ದು ಇದೊಂದು ಕಳಕಳಿ ವಿನಂತಿ ನಿಮ್ಮಲ್ಲಿ. ಈಗ ಹೇಳೋದಾದ್ರೆ ಈಗ ಇಮಿಡಿಯೇಟ್ಲಿ ಹೇಳಿ, ಯಾಕಂದ್ರೆ ಟೈಮ್ ಇಲ್ಲ ಹೆಚ್ಚು. ಆಲ್ಮೋಸ್ಟ್ ಕಮಿಂಗ್ ಟು ಎಂಡ್. ಸರಿ ಸರ್, ಸರಿ ಸರ್. ನಾನು ಒಂದು ನಿಮ್ ಮುಂದೆ ಹೇಳಿದ್ದೆ ಒಂದು ಕವನ, ನಾನು ಅದು ಅವಾಗ ನಾನು ಕಾಲೇಜಿಗೆ ಬರ್ಬೇಕಾದ್ರೆ ತಮ್ಮೊಂದು ಹೇಳಿದ್ದು, ನಾನು ಹತ್ತಿ ಹೊರಟಿದ್ದೆ ಕಾರನ್ನು, ಹುಡುಗಿ ಕಂಡಳು ನನ್ನ ಮುಖವನ್ನು, ನೋಡಿ ನಾ ಕೇಳಿದೆ ಮನೆಯಲ್ಲಿ ಬಿಡಲು ನಿನ್ನನ್ನು. ಆಗ ಅವಳು ಕೈಯಲ್ಲಿನ ಪುಸ್ತಕ ಕಿವುಚಿ ಮುಖ ತಿರುವಿ ಹೇಳಿದಳು, ಅಣ್ಣ ನಮ್ಮ ಮಾವ ಬರುತ್ತಿದ್ದಾರೆ ಒಯ್ಯಲು ನನ್ನನ್ನು. ಅದಕ್ಕೆ ಮುಂದೊಂದು ಲೈನ್ ಹೇಳಿದ್ರಿ ಸರ್ ನೀವು, ಅದಕ್ಕೆ ಮುಂದೊಂದು ಲೈನ್ ಹೇಳಿದ್ರಿ ನೀವು, ಇದಕ್ಕೊಂದು ಲೈನ್ ಸೇರಿಸ್ಬಿಡಪ್ಪ. ಆಗ ನಾನು ತಲೆಕೆಟ್ಟು ಸೇರಿಕೊಂಡೆ ಫಿರಣಂ ಪಾರನ್ನು ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತೋಷ್ ಕುಮಾರ್ ಸರ್, ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಗುರುವಿಗೆ ಶಿಷ್ಯನ ಒಂದು ಶಭಾಷಿಗಿದೆ ಸಿಕ್ಬಿಟ್ರೆ ಅದಕ್ಕಿಂತ ಒಳ್ಳೆ ಪ್ರಶಸ್ತಿ ಇನ್ನೊಂದಿಲ್ಲ. ಥ್ಯಾಂಕ್ ಯು. ಸೊ ಈಗ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೀವಿ. ಈಗ ವಂದನಾರ್ಪಣೆ ಶ್ರೀಯುತ ಇಂಗ್ಲೇಶ್ವರರಿಂದ. ಓವರ್ ಟು ಯು ಇಂಗ್ಲೇಶ್ವರ್. ಒಂದು ಸಾಯಂಕಾಲದ ಒಂದು ದಿನಕರ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಪೊಲೀಸ್ ಪಾಟೀಲ್ ಅವರನ್ನ ನಾವು ಕೇಳಿಕೊಂಡಾಗ ಸಹೃದಯದಿಂದ ಒಪ್ಕೊಂಡ್ರು ಬಂದ್ರು. ಒಂದು ಒಂದು ಅತಿ ರಂಜಿತ ಒಂದು ರಸಭರಿತವಾದ ಅಂದ್ರೆ ಎಲ್ಲ ರಸಗಳಿಂದ ಕೂಡಿದಂತ ಒಂದು ಜನ ಅಂದ ಮೂಲದಿಂದ ಹಿಡಿದು ಇವತ್ತಿನ ಕಾಲಘಟ್ಟದವರೆಗೂ ನಮ್ಮ ಒಂದು ಯಾತ್ರೆಯನ್ನ ಅವ್ರು ಮಾಡಿಸಿದ್ರು ರಂಗಭೂಮಿಯ ಮೇಲೆ. ಆ ಒಂದು ಯಾತ್ರೆಗೆ ಪೂರಕವಾಗಿ ನಮ್ಮ ಕಲಾವಿದರು ಕೆಲವೊಂದು ಪ್ರಸ್ತುತಿಗಳನ್ನು ಕೊಟ್ಟರು. ಆ ಕಲಾವಿದ ಮೊದಲು ವಿ ಆರ್ ಪೊಲೀಸ್ ಪಾಲಿಸರ್ಗೆ, ನಮ್ಮ ಎಲ್ಲ ಕಲಾವಿದರಿಗೆ, ಅತಿ ಮುಖ್ಯವಾಗಿ ಪ್ರೇಕ್ಷಕ ವೃಂದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಋಣಿಯಾಗಿದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೂ ತಾವು ಬಂದು ಪ್ರೋತ್ಸಾಹಿಸ್ತೀವಿ ಅಂತಕೊಂಡು ಆಶಿಸ್ತೇನೆ. ಯಾಕಂದ್ರೆ ಇದೊಂದು ವಿಷಯ, ಬಹಳ ದೊಡ್ಡ ವಿಷಯ ಇದೆ. ಇದು ಸ್ವಲ್ಪ ಸಮಯದಲ್ಲಿ ಮಾಡಬೇಕು ಅನ್ನುವಂತ ಸಾಧ್ಯತೆಗಳು ಕಡಿಮೆ. ಆದಾಗ್ಯೂ ಸಹಿತ ಒಂದು ಅಂದ್ರೆ ಒಂದು ಒಂದು ನೋಟವನ್ನ ಕೊಡಲಿಕ್ಕೆ, ಒಂದು ನೋಟವನ್ನ ತಮ್ಮಂದೆ ಪ್ರಸ್ತುತಪಡಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ. ಯಾವುದಕ್ಕೂ ಮತ್ತೆ ಮುಂದೆ ಮುಂದೆ ಈಗಿದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡು ಈ ಒಂದು ನಮ್ಮನ್ನ ಮನೆ ಒಳಗಡೆ ಕೂಡ್ತಿರುವಂತ ಈ ಒಂದು ಅಣುವನ್ನ ಶ್ಲಾಘಿಸುತ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಎಲ್ಲರಿಗೂ. ಇದ್ದೇವೆ, ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ, ಧನ್ಯವಾದ ಎಲ್ಲರಿಗೂ.